ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ತಂದೆಯಾದ ದೇವರೇ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ತಂದೆಯಾದ ದೇವರೇ, ಆರೋಗ್ಯವಾಗಿ ನಡೆಸಿದ್ದಕ್ಕಾಗಿ ಧನ್ಯವಾದಪ್ಪ ತಂದೆಯಾದ ದೇವರೇ. ತಂದೆಯಾದ ದೇವರೇ, ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಚಿಕ್ಕ ಗುಂಪಾಗಿ ಒಟ್ಟಾಗಿ ಕೂಡಿಕೊಂಡು ನಿನ್ನ ವಾಕ್ಯವನ್ನು ಜ್ಞಾನಿಸು ತಂದೆ, ನಮ್ಗೆ ಬೇಕಾದ ಅನುಕೂಲವನ್ನು ಮಾಡಿಕೊಡಪ್ಪ ತಂದೆಯಾದ ದೇವರೇ. ತಂದೆಯಾದ ದೇವರೇ, ನೀನು ಮಾಡಿದ ಸೃಷ್ಟಿ ಕಾರ್ಯದಲ್ಲಿ ನಮ್ಮ ಎಲ್ಲ ಈ ಗುಣಾರ್ಥವನ್ನು ತಿಳ್ಕೊಂಡು ನಮ್ಗೆ ಎಲ್ಲಾ ರೀತಿ ಸಹಾಯ ಮಾಡ್ತಾ ಇದೆಯಲ್ಲ ತಂದೆಯಾದ ದೇವರೇ, ಇದಕ್ಕಾಗಿ ಕೋಟಿ ಕೋಟಿ ಧನ್ಯವಾದಪ್ಪ ತಂದೆ ದೇವರೇ. ತಂದೆಯಾದ ದೇವರೇ, ನೀನು ಹಾಕಿಕೊಂಡವನ್ ಮಾಡಿದಂತ ಯೋಜನೆಯಲ್ಲಿ ನಮಗೂ ಸಹ ತಂದೆಯಾದ ದೇವರೇ ಒಂದು ಪಾಲನ್ನು ಕೊಟ್ಟಿದ್ಯಲ್ಲ, ಅದು ನಿನ್ನ ಕೃಪೆ, ನಿನ್ನ ಅನುಗ್ರಹ ತಂದೆ. ತಂದೆಯಾದ ದೇವರೇ, ನೀನು ಇಲ್ಲಿ ಕೊಟ್ಟಾಗಿ ಕೂಡಿಕೊಂಡು ಈ ಜ್ಞಾನ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ನಮ್ಗೆ ಎಲ್ಲಾ ರೀತಿ ಸಹಾಯವನ್ನು ಮಾಡಿಕೊಟ್ಟಿದ್ಯಲ್ಲ ತಂದೆಯಾದ ದೇವರು. ಇಷ್ಟು ದೂರದಿಂದ ನಾನು ನಿನ್ನ ವಾಕ್ಯವನ್ನು ತಿಳ್ಕೊಳ್ಳಿಕ್ಕೆ ನಮ್ಗೆ ಸಹಾಯ ಮಾಡ್ತಾ ಇದೆಯಲ್ಲ. ಇದಕ್ಕಿಂತ ಹೆಚ್ಚಿನ ಭಾಗ್ಯ ನಮ್ಗೆ ಇನ್ನೇನು ಬೇಕಪ್ಪ ತಂದೆಯಾದ ದೇವರು. ನಮ್ಮ ಉಸಿರು ಇರುವವರಿಗೂ ಸಹ ತಂದೆ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ನಿನ್ನ ಇಚ್ಛೆ ಅನುಸಾರವಾಗಿ ನಡೀಲಿಕ್ಕೆ ನಾವೆಲ್ಲರಿಗೂ ಸಹಾಯ ಮಾಡಪ್ಪ ತಂದೆಯಾದ ದೇವರೇ. ತಂದೆಯಾದ ದೇವರೇ, ಇಲ್ಲಿ ಕೂಡಿ ಬಂದಂತ ನಿನ್ನ ಎಲ್ಲಾ ನಿನ್ನ ಮಕ್ಕಳಿಗೂ ಸಹ ತಂದೆ ಆದಿಯಿಂದ ಅಂತ್ಯದವರೆಗೂ ಸಮಾಧಾನದ ನಿನ್ನ ವಾಕ್ಯವನ್ನು ಕೇಳಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವ್ರ ಮನಸ್ಸಲ್ಲಿ ಅದನ್ನು ಗ್ರಹಿಸಿಕೊಂಡು ಸಹ ತಂದೆ ಅದೇ ತರ ನಡೀಲಿಕ್ಕಿನ್ನೂ ಸಹ ತಂದೆ ಸಹಾಯ ಮಾಡಪ್ಪ ತಂದೆಯಾದ ದೇವರೇ. ಈ ವಾಕ್ಯವನ್ನು ಬೋಧಿಸುವಂತಹ ಬ್ರದರ್ಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ, ಎಲ್ಲರಿಗೋಸ್ಕರ ಬೇಡ್ಕೊಂತಾನಪ್ಪ ತಂದೆ ಆದ್ರದ ಅವ್ರಿಗೆ ಆತ್ಮಿಕವಾಗಿ, ಶಾರೀರಿಕವಾಗಿ, ಕುಟುಂಬಕವಾಗಿ ಎಲ್ಲಾ ರೀತಿಯ ಆಶೀರ್ವಾದವನ್ನು ಮಾಡಪ್ಪ ತಂದೆ ಆದ ದೇವರೇ. ಅವರಿಗೆ ಇನ್ನು ಹೆಚ್ಚೆಚ್ಚಾಗಿ ಆತ್ಮಿಕವಾಗಿ ಬೆಳೆಸಪ್ಪ ತಂದೆ ಆದ ದೇವರ ಮುಖಾಂತರವಾಗಿ ನಾವು ಸಹ ತಿಳಿದುಕೊಂಡು ನಾವು ಸಹ ತಂದೆ ನಿನ್ನ ಇಚ್ಛೆ ಇದ್ದರೆ ಇನ್ನೊಬ್ಬರಿಗೆ ಸಾಕ್ಷಿಯಾಗಿ ಅದನ್ನು ತಿಳಿಸಲಿಕ್ಕೆ ನಾವು ಸಹ ತಂದೆ ಹೆಚ್ಚೆಚ್ಚಾಗಿ ನಮಗೂ ಜ್ಞಾನವನ್ನು ಕೊಡಪ್ಪ ತಂದೆ ಆದ ದೇವರೇ. ತಂದೆ ಆದ ದೇವರೇ, ಇದುವರೆಗೆ ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸಹ ಧನ್ಯವಾದಪ್ಪ ತಂದೆ ಆದ ದೇವರೇ. ಚಿಕ್ಕ ಪ್ರಾರ್ಥನಾ ತಂದೆ ಆದ ಯೇಸು ಕ್ರಿಸ್ತನ ಹೆಸರು ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೆನ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೇ, ನಾವು ಕಳೆದ ಒಂದು ಸ್ವಲ್ಪ ದಿನಗಳಿಂದ ಬ್ರದರ್ ರಸಲ್ ಬರೆದಂತ ಆರನೇ ವಾಲ್ಯೂಮ್ ನೇಮ್ ಮಾಡ್ತಾ ಇದ್ರಿ, ನಾವು ಓದ್ತಾ ಇದ್ರಿ. ನಮಸ್ಕಾರ ಬ್ರದರ್. ನಮಸ್ಕಾರ ಅಷ್ಟ ಸುಂದರ ಅಷ್ಟ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಸ್ಟಡಿ ನೋಡ್ಬೇಕ್ರೆ ನಾವು ಆ ವಾಲ್ಯೂಮ್ ಒಂದು ಸ್ಟಡಿನ ನಾವೇನ್ ಮಾಡೋಣ ಇವತ್ತು ಕೂಡ ನಾವೇನ್ ಮಾಡೋಣ ಕಂಟಿನ್ಯೂ ಮಾಡಿ ನೋಡೋಣ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ನಾವು ಏನಪ್ಪ ನಾವು ನೋಡ್ತಾ ಇದ್ರಿ ಅಂತ ನೋಡ್ಬೇಕ್ರೆ ಆರನೇ ವಾಲ್ಯೂಮ್ ನಲ್ಲಿ ಒಂದು ಮೊದಲನೇ ಚಾಪ್ಟರ್ ನೋಡಿದ್ರಿ. ಏನಪ್ಪಾ ಮೊದಲನೇ ಚಾಪ್ಟರ್ ಏನಪ್ಪಾ ಕೊಟ್ಟಿದೆ ಅಂತ ನೋಡಿದ್ರೆ ಒಂದು ಸೃಷ್ಟಿಯ ಒಂದು ಕಾರ್ಯಗಳು, ಅದರ ತನ್ನ ದೇವರು ಆತನ ಏಳು ದಿನ ಸೃಷ್ಟಿ ಮಾಡಿ ಅಂತ ಅನೇಕ ಕಾರ್ಯಗಳು ಏನ್ ಮಾಡಿದ್ವಿ ನಾವು ನೋಡಿದ್ರಿ ಅದರ. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ನಾವು ಈ ವಾರದ ಒಂದು ಪಾಠಕ್ಕೆ ನಾವೇನ್ ಮಾಡೋಣ ನಾವು ಬರೋಣ ಅದರ. ಸೊ ಈ ಒಂದು ವಾರದಲ್ಲಿ ನಾವು ಅದೇ ಆರನೇ ವಾಲ್ಯೂಮ್ನಲ್ಲಿ ನೆಕ್ಸ್ಟ್ ಒಂದು ಚಾಪ್ಟರ್ಗೆ ಏನ್ ಮಾಡ್ತೀವಿ ನಾವು ಹೋಗ್ತಾ ಇದ್ರ. ಸೊ ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂತ ನೋಡಿದ್ರೆ ನೂತನ ಸೃಷ್ಟಿ ಅಂತ ಬರೀತಾ ಇದ್ರ ಅದರ. ಸೊ ಏನಿದು ನೂತನ ಸೃಷ್ಟಿ ಅಂತ ನೋಡ್ಬೇಕ್ರೆ, ಯಾವಾಗ ದೇವ್ರ ಮಕ್ಕಳು ದೇವ್ರಿಗಾಗಿ ಕಾನ್ಸಿಕ್ರೇಷನ್ ಮಾಡಿ ತನ್ನ ಜೀವನನ ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಡ್ತಾರೋ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಅವಾಗ ನಮ್ನ ನೂತನ ಸೃಷ್ಟಿಯಾಗಿ ಮಾಡ್ತಾರೆ ಅದರ. ಆದ್ರೆ ಏನು ಅರ್ಥ ನೂತನ ಸೃಷ್ಟಿಯಾಗಿ ಮಾಡ್ತಾರೆ ಏನರ್ಥ ಅಂತಂದ್ರೆ, ನಮ್ಮ ಒಂದು ಭೂಲೋಕದ ಒಂದು ಪ್ರಯಾಣನ ಕಂಪ್ಲೀಟ್ ಆಗಿ ದೇವ್ರಿಗೆ ನಾವು ತ್ಯಜಿಸಿ ದೇವ್ರಿಗೋಸ ಒಪ್ಪಿಸ್ಕೊಟ್ಟಿ ಅವಾಗ ನಾವು ಭೂಲೋಕದ ಒಂದು ಜೀವಿತನ ಕಂಪ್ಲೀಟ್ ಆಗಿ ಪರಲೋಕ ಜೀವಿತಕ್ಕಾಗಿ ಏನ್ ಮಾಡೋದು ಎಕ್ಸ್ಚೇಂಜ್ ಮಾಡ್ಕೊಳೋದು. ಅವಾಗ ದೇವ್ರು ನಮಗೆ ಕೊಡಂತ ಒಂದು ಗಿಫ್ಟ್ ಏನಂದ್ರೆ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಅವಾಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ಪರಲೋಕದ ಒಂದು ಜೀವಿತಕ್ಕೆ ಏನ್ ಮಾಡ್ತಾರೆ ನಮ್ಮನ್ನ ಒಂದು ಶರೀರ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಸಿದ್ಧ ಮಾಡ್ತಾರೆ ಅದರ. ಈ ಶರೀರ ಹೆಂಗಪ್ಪ ಸಿದ್ಧ ಮಾಡ್ತಾರೆ ಅಂತಂದ್ರೆ ನಮ್ಮಲ್ಲಿ ನಮ್ಮ ದೇಹದಲ್ಲೇ ಏನ್ ಮಾಡ್ತಾರೆ ಆ ನೂತನ ಒಂದು ಸೃಷ್ಟಿನ ಏನ್ ಮಾಡ್ತಾರೆ ಅಲ್ಲಿ ಬೆಳೆಸ್ತಾರೆ ಅದರ. ಈ ಹಳೆ ದೇಹದಲ್ಲೇ ಒಂದು ನೂತನ ಮೈಂಡ್ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ದೇವ್ರ ಏನ್ ಮಾಡ್ತಾರೆ ಅಲ್ಲಿ ಬೆಳೆಸ್ತಾ ಹೋಗ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ನಮ್ಮ ರೋಮಾಪುರದಲ್ಲಿ ಕೂಡ ಅಪೊಸ್ತಲ ಪೌಲ್ ಹೇಳ್ಬೇಕಾರೆ ಹೀಗೆ ಹೇಳ್ತಾರೆ, ಓದನಂತೀನಿ ನೋಡಿದ್ದೀನಿ. ರೋಮಾಪುರದಲ್ಲಿ 12ನೇ ಅಧ್ಯಾಯ ವಚನ 1 ಮತ್ತು 2. ರೋಮನ್ಸ್ 12:1-2 ಓದ್ತೀರಾ? ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೋಡ್ರ ನಿಮ್ಮ ದೇಹಗಳನ್ನ ಏನ್ ಮಾಡಿ ನೀವು ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ನಮ್ಮ ಲೈಫ್, ನಮ್ಮ ಜೀವಿತ, ಈ ಭೂಲೋಕದ ಒಂದು ಮಾಂಸಿಕವಾದಂತ ಜೀವಿತನ ಅಲ್ವರ, ಇದನ್ನ ಏನ್ ಮಾಡ್ಬೇಕು ದೇವ್ರಿಗೆ ಅರ್ಪಿಸ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕೆ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡಂಗೆ,
ಈ ಭೂಲೋಕದ ಲೈಫ್ ನ ಬಿಟ್ಟು ಈ ಲೈಫ್ ನಾನು ಪರಲೋಕದ ಲೈಫ್ ಏನ್ ಮಾಡ್ದಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡಂಗೆ ಏನ್ಕಪ್ಪ ಇದು ಎಕ್ಸ್ಚೇಂಜ್ ಅಂತ ನೋಡ್ಬೇಕಾರೆ ಏನ್ರಿ ಇದೇ ದೇಹದಲ್ಲಿ ನಾವು ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ನಾನು ನೋಡ್ತಿರಲ್ಲ ಏನ್ರಿ ಒಂದು ಬೀಜ ಸಾಯ್ದ್ರೆ ಇದ್ರೆ ಅದು ಜೀವಂತವಾಗೋದಕ್ಕೆ ಸಾಧ್ಯನೇ ಇಲ್ಲ ಅದರ. ನಾವು ಏನ್ತಾರೆ ಪರಲೋಕದ ರಕ್ಷಣೆಯಲ್ಲಿ ನಾವು ಪುನರ್ತನದಲ್ಲಿ ಬರ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಈ ಒಂದು ಜೀವಿತದಲ್ಲಿರಂತ ಏನ್ರಿ ಒಂದು ಮರಣನ ಹೊಂದಲೇ ಬೇಕು. ಅಂದ್ರೆ ಈ ದೇಹ ಮಣ್ಣು ಮಾಡಲ್ಪಟ್ಟ ದೇಹ ಮಣ್ಣು ಕೊಟ್ಟೋಗ್ತದೆ, ಮಣ್ಣು ಪಾಲ್ಗೆ ಆಗ್ಬಿಡ್ತದೆ. ಆದ್ರೆ ತಿರ್ಗಾ ಈ ದೇಹ ಏನ್ ಮಾಡಂಗಿಲ್ಲ, ವಾಪಸ್ ಎದ್ದು ಬರಂಗೆ ಇಲ್ಲ ಅಲ್ವರ. ಹಂಗಿರ್ಬೇಕಾದ್ರೆ ನಮ್ಗೆ ದೇವರು ಎಂತ ದೇಹ ಕೊಡ್ತಾರೆ ಅಂತ ನೋಡ್ಬೇಕಾರೆ ಆತ್ಮಿಕ ದೇಹ ಕೊಡ್ತಾರೆ. ಆತ್ಮಿಕ ದೇಹನ ಯಾವ ಆಧಾರದ ಮೇಲೆ ದೇವರು ನಮ್ಗೆ ಕೊಡ್ತಾರೆ ಅಂತ ನೋಡ್ಬೇಕ್ರೆ ಈ ಜೀವಿತದಲ್ಲಿ ಇರ್ಬೇಕಾದ್ರೆ ನಮ್ಗೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ವಿಶೇಷವಾಗಿರೋಂತ ಒಂದು ಇದೇನ್ ಮಾಡ್ತಾರೆ ನಮ್ಗೆ ಗಿಫ್ಟ್ ಕೊಡ್ತಾರೆ. ಏನಂದ್ರೆ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಈ ಪವಿತ್ರ ಆತ್ಮ ನಮ್ಮ ದೇಹದಲ್ಲಿ ಏನಾಗ್ತಿರ್ತದೆ ಒಂದು ನೂತನ ಒಂದು ಮನಸ್ತರ ನಮ್ಮಲ್ಲಿ ಬೆಳೀತದೆ. ಇದು ನೂತನ ಸೃಷ್ಟಿ. ಅದಕ್ಕೆ ನಾವು ಬೈಬಲ್ ಓದ್ಬೇಕು. ಹಲವಾರು ಸಂಗಡದಲ್ಲಿ ಹಲವಾರು ಒಂದು ಸನ್ನಿವೇಶಗಳಲ್ಲಿ ನಾವೇನಪ್ಪ ನೋಡ್ಬೋದು ಅಂತಂದ್ರೆ ನೂತನ ಒಂದು ಎಂದ್ರೆ ಮನಸ್ಸು, ಆಮೇಲೆ ನೂತನ ಒಂದು ಮನುಷ್ಯ, ಅದರ ಹಳೆ ಮನುಷ್ಯ, ಆಮೇಲೆ ಹೊಸ ಮನುಷ್ಯ ಅಂತ ನಾವು ಹೇಳೋದು ನೋಡ್ತೀರಿ ಅದರ. ಈ ಹೊಸ ಮನುಷ್ಯ ಅಂತ ಹೇಳೋದು ಯಾರಿಗೆ ಅಂದ್ರೆ ಕಾನ್ಸಿಕ್ರೇಟ್ ಮಾಡಿರಂತ ನೂತನ ಸೃಷ್ಟಿಗೆ ಹೇಳೋದು ಬೈಬಲಲ್ಲಿ ಹೊಸ ಮನುಷ್ಯ ಅಂತ ಅಂದ್ಬಿಟ್ಟು ಅಲ್ಲ. ಅದಕ್ಕೆ ಏನ್ರಿ ಇದನ್ನ ನಾವ್ ಏನ್ ಮಾಡ್ಕೊ ಸಂಪೂರ್ಣವಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊ. ಇದ್ರ ಬಗ್ಗೆ ಏನ್ ಮಾಡ್ತಾರೆ ಬರ್ತಾರೆ ರಸಲ್ ಏನ್ ಮಾಡ್ತಾರೆ ಆ ಚಾಪ್ಟರ್ ಬರ್ತಾರೆ ನೋಡಿ. ಆ ನೆಕ್ಸ್ಟ್ ವಚನ ಓದಿ ಸರ್, ಮುಂದಕ್ಕೆ ಓದಿತೀರಿ. ರೋಮನ್ಸ್ 12 ಚಾಪ್ಟರ್ ವರ್ಸ್ 2. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವರಾಗಿರಿ. ನೂತನ ಮನಸ್ಸನ್ನು ಹೊಂದಿಕೊಂಡು. ಯಾಕೆ ನೂತನ ಮನಸ್ಸು ಅಂತ ಹೇಳ್ತಾರೆ? ನೀವು ಹಳೆ ದೇಹ ದೇವ್ರಿಗೆ ಯಜ್ಞವಾಗಿ ಅರ್ಪಿಸ್ಬಿಟ್ಟಿದ್ದೀರಾ, ಹಂಗಾದ್ರೆ ದೇವ್ರು ನಿಮ್ಮ ಹತ್ರ ಡೀಲ್ ಮಾಡ್ತಾರೆ ಅಂದ್ರೆ ನೂತನ ಮನಸ್ಸು. ಅದರ ಈ ನೂತನ ಮನಸ್ಸಿಗೆನೆ ದೇವ್ರು ಏನ್ ಕೊಡ್ತಾರೆ ಒಂದು ನೂತನ ಒಂದು ಶರೀರ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಈ ನೂತನ ಮನಸ್ಸನ್ನ ಏನ್ ಮಾಡಿ ನೀವು ಕ್ಲೀನ್ ಆಗಿ ಅದನ್ನ ದೇವ್ರ ಚಿತ್ರ ಪಕ್ಕನೇ ಮಾಡ್ಕೊಳ್ಳಿ. ನೀವು ಅನುಸರಿಸ್ರಿ ಅಂತ ಹೇಳ್ತಾರೆ. ಸರಿ, ಇವಾಗ ಇದು ಏನಕ್ಕಾಗಿ ಆಯ್ಕೆ ಮಾಡ್ತಾ ಇದ್ರೆ ಯಾಕೆ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಹಲವಾರು ವಿಚಾರಗಳೇ ಮಾಡೋಣ. ಇವಾಗ ಬರ್ದ ರಸಲ್ ಬರೋಂತ ವಾಲ್ಯೂಮ್ನಲ್ಲಿ ಓದೋಣ ಅದರ. ಅದಕ್ಕೆ ನೋಡಿ ಓದೋಣ, ಇಂಗ್ಲೀಷಲ್ಲಿ ಪೇಜ್ ನಂಬರ್ 59, ಕನ್ನಡದಲ್ಲಿ ಪೇಜ್ ನಂಬರ್ 33 ಅಲ್ವರ. ಸರಿ, ನಾನು ಆಡಿಯೋ ಕೇಳಿಸ್ತಾ ವಾಯ್ಸ್ ಕ್ಲಿಯರ್ ಇದೆ ಎಲ್ಲರಿಗೂ? ಓಕೆ, ಎಲ್ಲರಿಗೂ ಕ್ಲಿಯರ್ ಇದೆಯಾ ಇಲ್ಲ ಲೋ ಕ್ಲಿಯರ್ ಇದೆಯಲ್ಲ? ಓಕೆ ನಿರ್ಮಲ್ ಸರ್, ಇವಾಗ ಓಕೆನಾ ಪರವಾಗಿಲ್ವಾ? ಮಧ್ಯ ಸರಿಯಾಗಿ ಕೇಳಿಸಲ್ಲ ಬ್ರದರ್. ಮಧ್ಯ ವಾಯ್ಸ್ ಕಟ್ ಆಗುತ್ತೆ. ಓಕೆ, ಕ್ಲಾರಿಟಿ ಇದೆ ಬ್ರದರ್, ವಾಯ್ಸ್ ಕ್ಲಾರಿಟಿ ಇದೆಯಲ್ಲ. ಓಕೆ ಸರಿ, ನೋಡೋಣ ತಳಿ. ಇವಾಗ ನಾನು ಅಡ್ಜಸ್ಟ್ ಮಾಡಿ ನೋಡಿದ್ದೀನಿ. ಹಾಂ, ಏನಾಯ್ತು ಅಂದ್ರೆ ಹೇಳ್ರಿ, ಕರೆಕ್ಷನ್ ಮಾಡೋಣ, ತೊಂದರೆ ಇಲ್ಲ. ಓಕೆನಾ ಸರಿ, ವಾಲ್ಯೂಮ್ ಓದೋಣ ಇವಾಗ. ನೂತನ ಸೃಷ್ಟಿ, ದ ನ್ಯೂ ಕ್ರಿಯೇಷನ್. ನೂತನ ಸೃಷ್ಟಿಯು ಇತರ ಸಂಗತಿಗಳಿಂದ ವಿಭಿನ್ನವಾದುದು ಹಾಗೂ ವೈಶಿಷ್ಟ್ಯಪೂರ್ಣವಾದುದು. ಸುಮಾರಾಗಿ ಬೇರೆಯವುಗಳಿಂದಲ್ಲದೆ ಮಾನವನ ಸೃಷ್ಟಿಯಿಂದಲೇ ಆಯ್ದುಕೊಂಡಿದ್ದು ಏಕೆ? ಇದನ್ನು ಆಯ್ದುಕೊಂಡಿದ್ದರ ಉದ್ದೇಶ, ಇಂದಿನ ಹಾಗೂ ಮುಂದಿನ ಸೇವಾ ಕಾರ್ಯಗಳು ಯಾವ ರೀತಿಯಲ್ಲಿ ಪಡೆದುಕೊಂಡಿದ್ದು ಮತ್ತು ನೂತನ ಸ್ವಭಾವಕ್ಕೆ ಜನಿಸಿದ್ದು, ಎಲ್ಲಾ ಸದಸ್ಯರುಗಳೊಂದಿಗೆ ನಾಯಕ, ಮುಖ್ಯಸ್ಥ ಮತ್ತು ಮದಲಿಂಗನೊಡನೆ ನಿಕಟ ಸಂಬಂಧ, ಸದಸ್ಯತ್ವದ ಬೆಳವಣಿಗೆ ಮತ್ತು ಪರೀಕ್ಷೆ, ಆರನೆಯ ಅಥವಾ ಆಧ್ಯಾತ್ಮಿಕ ಪ್ರಜ್ಞೆ, ಆಧ್ಯಾತ್ಮಿಕ ಸಂಗತಿಗಳನ್ನು ಗ್ರಹಿಸುವ ಪ್ರಜ್ಞೆ, ಮುಖ್ಯಸ್ಥನಿಗೆ ನಿಷ್ಠೆಯುಳ್ಳವರಾಗುವಂತೆ ಮತ್ತು ಸಹೋದರರಲ್ಲಿ ಯಾರಿಂದಲೂ ಬದಲಾಗದಂತೆ ನೂತನ ಸೃಷ್ಟಿಯನ್ನು ಯಾವ ಹೆಸರಿನಿಂದ ಕರೆಯಬೇಕು? ಇದರಲ್ಲಿ ಇಷ್ಟೊಂದು ಅಂಶಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬರ್ದ ರಸಲ್ ಬರೀತಾರೆ. ಏನಪ್ಪ ಬರೀತಾರೆ ಅಂದ್ರೆ ನೂತನ ಸೃಷ್ಟಿ ಏನಾಗಿದೆ ಅಂತಂದ್ರೆ ಬೇರೆ ಎಲ್ಲಾ ದೇವರ ಸೃಷ್ಟಿಗಳಿಗೆ ಏನಾಗಿದೆ, ವಿಭಿನ್ನವಾಗಿದೆ, ಟೋಟಲ್ ಆಗಿ ಏನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತಂದ ಹೇಳ್ತಾರೆ. ಸಪ್ರೇಟ್ ಅಂಡ್ ಡಿಸ್ಟಿಂಕ್ಟ್ ಫ್ರಮ್ ಆಲ್ ಅದರ್ಸ್. ವೈ, ಯಾಕೆ, ಯಾವ ವಿಚಾರದಲ್ಲಿ
ಎಲ್ಲಾ ಒಂದು ದೇವರು ಒಂದು ಎಲ್ಲ ಸೃಷ್ಟಿಗಳಿಗೆ ನೂತನ ಸೃಷ್ಟಿನಾಗಿದೆ ಒಂದು ವ್ಯತ್ಯಾಸವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಎರಡನೇ ಪಾಯಿಂಟ್, ಯಾಕೆ ಈ ಒಂದು ನೂತನ ಸೃಷ್ಟಿನ ಮನುಷ್ಯರ ನಡುವಿನ ಆಯ್ಕೆ ಮಾಡ್ತಾ ಇದ್ದಾರೆ ಅದರ, ಯಾಕೆ ಬೇರೆ ಒಂದು ಸೃಷ್ಟಿಗಳಲ್ಲಿ ಆಯ್ಕೆ ಮಾಡ್ತಾ ಇಲ್ಲ, ಯಾಕೆ ಪರಲೋಕದಲ್ಲಿ ದೂತರುಗಳಿದಲ್ಲ ಅವರಲ್ಲಿ ಆಯ್ಕೆ ಮಾಡ್ತಾ ಇಲ್ಲ, ಯಾಕೆ ಅವ್ರಿಗೆ ಈ ಚಾನ್ಸ್ ಮಾಡಕ್ ಹೋಗಿಲ್ಲ ಕೊಡಕ್ ಹೋಗಿಲ್ಲ, ಅದ ಬದಲಾಗಿ ಪಾಪದಲ್ಲಿ ಬಿದ್ದಿರಂತ ಮನುಷ್ಯರಲ್ಲಿ ಏನಕ್ಕೆ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಅದರ. ಆಮೇಲೆ ಇದನ್ನ ಒಂದು ಆಯ್ಕೆ ಮಾಡಂತ ಒಂದು ಕಾರಣ ಏನು, ಉದ್ದೇಶ ಏನು, ಏನಕ್ಕಾಗಿ ಆಯ್ಕೆ ಮಾಡ್ತಾರೆ, ಏನಕ್ಕೆ ಎಲ್ಲರನ್ನು ಬಂದ್ಬಿಟ್ಟು ಸುಮ್ಮನೆ ಭೂಲೋಕದಿಂದ ಹಂಗೆ ಪ್ಯಾಕಪ್ ಮಾಡಿ ಪರಲೋಕ ಕೊಡಕ್ ಹೋಗ್ತಾ ಇದ್ದಾರಾ, ಪರಲೋಕ ಕರ್ಣೋವಂತ ಉದ್ದೇಶ ಏನು, ಏನಕ್ಕಾಗಿ ಕರಿತಾ ಇದ್ದಾರೆ ಅಲ್ವರ. ಆಮೇಲೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಏನ್ರಿ, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಮಿಷನ್ ಅಂದ್ರೆ ದೇವರು ನಮ್ಗೆ ಕೊಟ್ಟಿರುವಂತ ಕೆಲಸಗಳೇನು ಅದರ, ನೂತನ ಸೃಷ್ಟಿಯಾಗಿ ನಾವು ಇವಾಗ ಏನ್ ಮಾಡ್ಬೇಕು, ಆಮೇಲೆ ನಮ್ಮ ರಕ್ಷಣೆ ಹೊಂದಿದ್ಮೇಲೆ ಪರಲೋಕದ ಒಂದು ರಕ್ಷಣೆ ಹೋದ್ಮೇಲೆ ಏನ್ ಮಾಡ್ಬೇಕು ನೆಕ್ಸ್ಟ್ ಅದರ. ಆಮೇಲೆ ಹೆಂಗೆ ದೇವರು ಬಂದ್ಬಿಟ್ಟು ನಮ್ಮ ಪವಿತ್ರ ಆತ್ಮ ಒಂದು ಗರ್ಭಧಾರಣೆ ಮಾಡಿ ಹೆಂಗೆ ಆತ್ಮೀಕ ಶರೀರ ದೇವ್ರು ನಮ್ಗೆ ಕೊಡ್ತಾರೆ ಅಂತಂದ್ಬಿಟ್ಟು ಅದರ. ಆಮೇಲೆ ನೆಕ್ಸ್ಟ್ ಏನ್ರಿ, ಬೇರೆ ಎಲ್ಲಾ ಒಂದು ನೂತನ ಸೃಷ್ಟಿಗಳಿಗೂ ಮತ್ತೆ ನಮಗೂ ಕ್ರಿಸ್ತನಿಗಿರಂತ ಅನ್ಯೋನ್ಯತೆ ಮತ್ತೆ ಒಂದು ಸಂಬಂಧ ಯಾವ ರೀತಿ ಅಂತಂದ್ಬಿಟ್ಟು ಅದರ. ಆಮೇಲೆ ಇದನ್ನ ಹೆಂಗೆ ಡೆವಲಪ್ ಮಾಡೋದು, ಇದನ್ನ ದೇವರು ಯಾವ ತರ ಒಂದು ಟೆಸ್ಟ್ ಮಾಡ್ತಾರೆ, ಯಾವ ರೀತಿಯಲ್ಲಿ ದೇವ್ರು ನಮ್ಗೆ ಪರೀಕ್ಷೆ ಕೊಡ್ಬೋದು, ಯಾವ ರೀತಿಯಲ್ಲಿ ನಾವು ಜಯಿಸ್ಬೇಕು ಅಂತ ಏನ್ ಮಾಡೋದ್ ನಮ್ಗೆ ಕೊಟ್ಟಾರೆ. ಆಮೇಲೆ ನೂತನ ಸೃಷ್ಟಿಗಿರೋಂತ ಒಂದು ಎಂತ ತಿಳುವಳಿಕೆ ಅದರ, ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ದೇವರು ಮಕ್ಳುಗಳಿಗೆ ಏನ್ರಿ ಎಲ್ಲಾ ಒಂದು ಸಾಮಾನ್ಯ ಜನಗಳಿಗಿಂತ ದೇವರು ಅಧಿಕವಾಗಿ ಏನ್ ಮಾಡ್ತಾರೆ, ಜ್ಞಾನ ಬುದ್ಧಿ ತಿಳುವಳಿಕೆ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರೆ ಅದರ. ಸರ್ ನೋಡ್ಬೇಕಾದ್ರೆ ನೂತನ ಸೃಷ್ಟಿ ಕೊಟ್ಟಿದ್ದ ಸ್ಪೆಷಲ್ ಸೆನ್ಸ್ ಯಾವುದು ಅದರ, ನಮ್ಮ ದೇಹಕ್ಕೆ ಏನ್ ಮಾಡಿದಾರೆ ಒಂದು ಒಂದು ಸಾಮಾನ್ಯ ಒಂದು ಮನುಷ್ಯನ್ಗೆ 5 ನ್ಯಾಚುರಲ್ ಸೆನ್ಸಸ್ ಇದೆ ಅದರ, 5 ಏನಾಗಿದೆ ಸೆನ್ಸಸ್ ಇದೆ, ಅದು ಬಿಟ್ಟು ನೂತನ ಸೃಷ್ಟಿ ಕೊಟ್ಟಂತ ಒಂದು 6ನೇ ಒಂದು ಸೆನ್ಸ್ ಯಾವುದು ಅಂತಂದ್ಬಿಟ್ಟು ಅಲ್ಲರ. ಆಮೇಲೆ ಈ ನೂತನ ಸೃಷ್ಟಿಗೆ ಏನಂತ ಹೆಸರು ಕೊಡ್ಬೋದು ಅದರ ಅಂತ ಏನ್ ಮಾಡೋಣ, ಇವೆಲ್ಲ ಒಂದು ಸಬ್ಡಿಂಗ್ಸ್ ಎಲ್ಲ ನೋಡೋಣ ಅದರ. ಸೊ ಅದಕ್ಕೆ ಮೊದಲನೇದಾಗಿ ನೋಡ್ಬೇಕ್ರೆ, ಈ ನೂತನ ಸೃಷ್ಟಿ ಬೇರೆ ಎಲ್ಲಾ ಸೃಷ್ಟಿಗಳಿಗಿಂತ ಯಾವ ರೀತಿಯಲ್ಲಿ ವಿಶೇಷವಾಗಿದೆ ಅಂತಂದ್ಬಿಟ್ಟು ಅಲ್ಲರ. ಓದನ ಕಂಟಿನ್ಯೂ ಮಾಡ ನೋಡಿ. ಸುವಾರ್ಥ ಯುಗದ ಕ್ರೈಸ್ತ ಸಭೆಯನ್ನು ಸತ್ಯವೇದದಲ್ಲಿ ಪದೇ ಪದೇ ನೂತನ ಸೃಷ್ಟಿ ಎಂದು, ಅದರ ಅಂತಿಮ ಸದಸ್ಯರನ್ನು ಜಯಶಾಲಿಗಳಾಗುವವರನ್ನು ವಿಶೇಷವಾಗಿ ಯೇಸುಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳು ಎಂದು ಕರೆಯಲಾಗಿದೆ. 2 ಕೊರಿಂಥ 5:17. ಹೀಗಿರುವಾಗ ದುರದೃಷ್ಟವಶಾತ್ ಪೂರ್ಣ ಸಮರ್ಪಿತ ಕ್ರೈಸ್ತರಲ್ಲಿ ಹಾಗೂ ಇತರರಲ್ಲಿ ದೈವ ಪ್ರೇರಿತ ವಾಕ್ಯಗಳನ್ನು ಅವ್ಯವಸ್ಥಿತ ಮತ್ತು ಅಸ್ಪಷ್ಟ ರೀತಿಯಲ್ಲಿ ಓದಿಕೊಳ್ಳುವುದು ವಾಡಿಕೆಯಾಗಿದ್ದು, ಇದು ಅವುಗಳ ಹೇಳಿಕೆಗಳಿಗೆ ನಿಜವಾದ ಅರ್ಥವನ್ನು ಸೂಚಿಸುತ್ತಿಲ್ಲ. ಇದು ಓದುಗರಿಂದ ಹೆಚ್ಚಿನ ಆಶೀರ್ವಾದ ಮತ್ತು ತಮ್ಮದಾಗಬಹುದಾದ ಆದೇಶಗಳನ್ನು ಯುಕ್ತವಾದ ಪಥದಲ್ಲಿ ಅವುಗಳನ್ನು ಅನುಸರಿಸುತ್ತಿದ್ದರೆ ದೈವೀಕ ಪ್ರಕಟಣೆಗಳನ್ನು ಗ್ರಹಿಸುವ ಇಚ್ಛೆಯುಳ್ಳ ಶಿಷ್ಯತ್ವದ ಚೈತನ್ಯದಲ್ಲಿ ಮುಳುಗಬಹುದಾದ ಸೌಕರ್ಯಗಳನ್ನು ಕಸಿದುಕೊಳ್ಳುವುದಾಗಿದೆ. ದೇವರ ವಾಕ್ಯದ ಸಾಮಾನ್ಯ ಓದುಗರು ಅದರಿಂದ ಕಲಿತುಕೊಳ್ಳಲು ಅಪೇಕ್ಷಿಸುವುದಿಲ್ಲ. ಅವರು ಅದನ್ನು ಔಪಚಾರಿಕವಾಗಿ ಒಂದು ರೀತಿಯ ಕರ್ತವ್ಯವೋ ಎಂಬಂತೆ ಓದುವುದರಿಂದ ಹೆಚ್ಚಿನ ಮಟ್ಟದ ಕಷ್ಟವು ಕಂಡುಬರುತ್ತದೆ. ಅವರಿಗೆ ದೈವಿಕ ಯೋಜನೆಗಳ ಬಗ್ಗೆ ಮಾಹಿತಿಯು ಬೇಕಾದಾಗ ಅವರು ವ್ಯಾಖ್ಯಾನಗಳು ಮತ್ತು ಪ್ರಶ್ನೋತ್ತರ ರೂಪದ ಗ್ರಂಥಗಳಿಗೆ ಮರೆ ಹೋಗುತ್ತಾರೆ. ಇವುಗಳು ಮತ್ತು ಜೀವಿಸುವ ಬೋಧಕರುಗಳು ಚಿಯೋನಿನ ಯಾತ್ರೆಯಲ್ಲಿ ದೈವಿಕ ಲಕ್ಷಣ ಮತ್ತು ಯೋಜನೆಗಳನ್ನು ತಿಳಿಸಿಕೊಡುವಲ್ಲಿ ಅವರಿಗೆ ಸಹಾಯಕ ಹಸ್ತಗಳಾಗಬಹುದು. ಆದರೆ ದುರದೃಷ್ಟವಶಾತ್ ಅದು ಕೇವಲ ಭಾರಿ ವ್ಯತಿರಿಕ್ತವಾಗಿ ಬಿಡುತ್ತದೆ. ಅವರು ಪದೇ ಪದೇ ನ್ಯಾಯ ತೀರ್ವಿಕೆಯನ್ನು ಮುಸುಕು ಮಾಡಿ ಕಳವಳವನ್ನು ಉಂಟು ಮಾಡಿ ಬಿಡುತ್ತಾರೆ ಮತ್ತು ದೇವರ ವಾಕ್ಯವನ್ನು ಅಪಾರ್ಥ ಮಾಡುತ್ತಾರೆ. ಇವುಗಳನ್ನು ನಂಬುವವರು ಬೆಳಕಿನತ್ತ ನಡೆಯದೆ ಅದರ ವಿರೋಧ ದಿಕ್ಕಿನಲ್ಲಿ ನಡೆಯುತ್ತಾರೆ. ಸದ್ಯ ನೋಡ್ಬೇಕ್ರೆ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ, ಈ ನೂತನ ಸೃಷ್ಟಿ ಅಂತಂದ್ಬಿಟ್ಟು ಸತ್ಯವೇದದಲ್ಲಿ ಎಲ್ಲಪ್ಪ ಇದೆ ಅಂತ ನೋಡ್ಬೇಕ್ರೆ, ಮೊದಲನೇದಾಗಿ 2 ಕೊರಿಂಥ 5:17 ಅದರ ಓದನ ಅಂತೀನಿ. 2 ಕೊರಿಂಥಿಯನ್ಸ್ 5:17 2 ಕೊರಿಂಥಿಯನ್ಸ್ 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಯಾರನ್ನ ಕ್ರಿಸ್ತನಲ್ಲಿ ಇದ್ದಾರೆ
ಅವರೇನಾಗಿದ್ದಾನೆ ಇವಾಗ? ನೂತನ ಸೃಷ್ಟಿಯಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಿರ್ಬೇಕು? ಕ್ರಿಸ್ತನಲ್ಲಿ ಇದ್ದಾರೆ. ಅದ್ರ ಅಂದ್ರೆ ಕ್ರಿಸ್ತನಲ್ಲಿ ಇರೋದನ್ನೇನೋ ಏನ್ರಿ, ಆತನಲ್ಲಿ ಏನಾಗಿರ್ಬೇಕು? ನೆಲೆಗೊಂಡಿರ್ಬೇಕು. ಆತನ ಒಂದು ದೇಹಕ್ಕೆ ಏನಾಗಿರ್ಬೇಕು? ಒಂದು ಅಂಗವಾಗಿ ಏನಾಗಿರ್ಬೇಕು? ನಾವು ಸೇರಿರ್ಬೇಕು. ಅದ್ರ ಯಾರು ಎಂತಾರೆ ಕ್ರಿಸ್ತನ ದೇಹಕ್ಕೆ ಒಂದು ಅಂಗವಾಗೆ ಸೇರಿರ್ತಾರೋ ಅವ್ರು ಏನಾಗಿದ್ದಾರೆ ಅಂತಂದ್ರೆ ನೂತನ ಸೃಷ್ಟಿ. ಹಳೆದೆಲ್ಲ ಏನಾಯ್ತಂತೆ? ಹಳೆದು ಹೋಯ್ತು. ಎಲ್ಲವೂ ಏನಾಯ್ತಂತೆ? ನೂತನ ವಾಯ್ತು ಅಂತ ಏನ್ ಮಾಡ್ತೀರಿ ನೋಡ್ತೀರಿ ಅಲ್ವರ? ಸದ್ ನೋಡ್ಬೇಕ್ರೆ, ಯಾವಾಗ ಇವರು ದೇವ್ರಿಗೆ ಸಂಪೂರ್ಣವಾಗಿ ತನ್ನ ಜೀವನ ಅರ್ಪಿಸಿದ ಮೇಲೆ ನೀರಲ್ಲಿ ಮುಳುಗಿ ಅದರ ಒಂದು ದೀಕ್ಷಾಸ್ಥಾನ ತಗೊಂಡಿದ್ಮೇಲೆ ಅಲ್ವರ, ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಸಿಂಬಾಲಿಕ್ ಆಗಿ ನಾವು ಲೋಕಕ್ಕೆ ಸತ್ತಂತೆ ಕ್ರಿಸ್ತನ ಒಂದು ಇದರಲ್ಲಿ ಜೀವಿಸ್ತಾ ಇದ್ದೀರಿ. ಆಮೇಲೆ ಕ್ರಿಸ್ತನ ಮರಣದಲ್ಲಿ ಏನ್ ಮಾಡ್ತಾ ಇದ್ರಿ? ಪಾಲ್ಗಾರರಾಗ್ತಾ ಇದ್ರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡ್ತಾರೆ. ಇದೇ ನೋಡ್ಬೇಕ್ರೆ ಸತ್ಯವಾದ್ರಿ ಅಂತ ಅಂತಾರೆ ನೂತನ ಸೃಷ್ಟಿ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ನೂತನ ಸೃಷ್ಟಿ ಬಗ್ಗೆ ಏನಾಗಿದೆ ಅಂತ ನೋಡ್ಬೇಕ್ರೆ ಹಲವಾರು ಜನಗಳಿಗೆ ತಪ್ಪಾದ ಒಂದು ಕಲ್ಪನೆಗಳೇನಾಗಿದೆ ಬಂದಿದೆ. ಬೈಬಲ್ ಹೇಳ್ತಾರೆ ಏನಂತಾರೆ, ನಮ್ಮಲ್ಲಿ ಹಳೆಯ ಮನುಷ್ಯ ಇದ್ದಾನೆ ಹೊಸ ಮನುಷ್ಯ ಇದ್ದಾನೆ ಅಂತ ನಾವ್ ಏನ್ ಮಾಡ್ತೀರಿ ಎಷ್ಟೋ ಸತಿ ನಾವು ಕೇಳಿರ್ಬೋದು ಅಲ್ವರ? ಸೊ ಅದಕ್ಕೆ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ಹೇಳ್ತಾರೆ ಹಳೆಯ ಮನುಷ್ಯನ ನೀವ್ ಏನ್ ಮಾಡಿ ತೇಜಸ್ಸಿ ಅದರ ಕ್ರಿಸ್ತನ ಸ್ವರೂಪದಲ್ಲಿರುವಂತ ನೂತನ ಮನುಷ್ಯನ ಏನ್ ಮಾಡಿ ನೀವು ಧರಿಸ್ಕೊಳ್ಳಿ ಅಂತ ಏನ್ ಮಾಡ್ತಾರೆ ವಚನಗಳು ಹೇಳೋದು ಹೇಳಿದಿರಿ. ಎಷ್ಟೋ ಜನಗಳು ಏನ್ ಮಾಡ್ತಾರೆ ಇದನ್ನ ಯಾವ ತರ ಅಭಿಪ್ರಾಯ ಅರ್ಥ ಮಾಡ್ಕೊಂತಾರೆ ಅಂತಂದ್ರೆ, ಓ ನಮ್ಮಲ್ಲಿ ಏನಾಗಿದೆ ಆ ಡಬಲ್ ಡಬಲ್ ಏನಾಗಿದೆ ಒಂದು ನೇಚರ್ ಇದೆ, ಡ್ಯೂಯಲ್ ಮ್ಯಾನ್ ಅಲ್ಲರ, ನಮ್ಮಲ್ಲಿ ಎರಡು ಮನುಷ್ಯ ಏನ್ ಮಾಡ್ತಾನೆ ಬದುಕ್ತಾ ಇದ್ದಾನೆ ಅಂತಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಲೋಕದಲ್ಲಿರಂತ ಪ್ರತಿಯೊಬ್ಬ ಮನುಷ್ಯರಿಗೆ ಏನ್ ಮಾಡ್ತಾರೆ ಅದನ್ನ ಅಪ್ಲೈ ಮಾಡ್ತಾರೆ. ಲೋಕದಂತ ಪ್ರತಿಯೊಬ್ಬ ಮನುಷ್ಯನ ಏನಾಗಿದೆ ಎರಡೆರಡು ಮನುಷ್ಯ ಇದ್ದಾನೆ ಅಂತ ಏನ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಅದು ಯಾವ್ದು ಅಂತಂದ್ರೆ ಒಡೆ ಆತನ ಮನುಷ್ಯನಲ್ಲಿರಂತ ಒಂದು ಆತ್ಮ. ಅದಕ್ಕೇನಿಲ್ಲ ಸಾವೇ ಇಲ್ಲ, ಅದು ಸಾವಿಲ್ದ್ರ ಏನ್ ಮಾಡ್ತಿರ್ತಾರೆ ಅದು ಯಾವತ್ತು ಮನುಷ್ಯನಲ್ಲಿ ಅದು ಇರ್ತದೆ. ಆಮ ಇನ್ನೊಂದ್ ಏನಂದ್ರೆ ಅವನ ಒಂದು ಇರೋಂತ ಒಂದು ನೇಚರ್ ಅಂತಂದ್ರೆ, ಆಕ್ಚುಲಿ ಈ ಫಾಲ್ಸ್ ಆಗಿರೋಂತ ಕಾನ್ಸೆಪ್ಟ್ ಇಂದಾನೆ ಏನಾಗಿರೋದು ಅಂತಂದ್ರೆ ನೂತನ ಸೃಷ್ಟಿಯನ್ನು ಯಾರೋ ಇದು ಯಾರಿಗ ಮಾತ್ರ ಅನ್ವಯಿಸ್ತಾರೆ ಅಂತಂದ್ಬಿಟ್ಟು ಹಲವಾರು ಜನಕ್ಕೆ ಏನಾಗ್ತಿಲ್ಲ ಅಲ್ಲಿ ಅಲ್ಲಿ ಗೊತ್ತೇ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಬ್ರದರ್ ಅಸಲ್ ಹೇಳ್ಬೇಕು ಹೇಳ್ತಾರೆ, ಇದು ಸಾಮಾನ್ಯವಾಗಿ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದ್ರಿಂದ ಈ ಒಂದು ಸಬ್ಜೆಕ್ಟ್ ಏನಾಗಿದೆ ಅಂದ್ರೆ ಈ ಬ್ಯಾಬಿಲೋನ್ ಅಲ್ಲಿ ಅಂದ್ರೆ ಫಾಲ್ಸ್ ಕ್ರಿಶ್ಚಿಯನ್ ಡೋಮ್ ನಡುವೆ ತಪ್ಪಾಗಿರೋಂತ ಒಂದು ಕಲ್ಪನೆಗಳೇನಾಗಿದೆ ಅಲ್ಲಿ ಅಲ್ಲಿ ಬಂದಿದೆ. ಆಮೇಲೆ ಅದು ಮಾತ್ರ ಅಲ್ಲ, ಇದನ್ನ ಅರ್ಥ ಪಡಿಸೋದಕ್ಕೂ ಕೂಡ ಏನಾಗಿದೆ ತುಂಬಾ ಕೆಲವೊಂದ್ಸತಿ ಕಷ್ಟವಾಗ್ತದೆ. ಯಾಕೆ ಕಷ್ಟವಾಗ್ತದೆ ಅಂತಂದ್ರೆ ಇವರು ಆಲ್ರೆಡಿ ಮೈಂಡ್ಗಳು ಏನ್ ಮಾಡ್ಬಿಟ್ಟಿರ್ ಕ್ಲೀನ್ ಆಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ. ಅಂದ್ರೆ ಅದ್ ನೋಡ್ಬೇಕ್ರೆ ಏನಂತಂದ್ರೆ ಏನ್ರಿ ಆಲ್ರೆಡಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಉಪದೇಶ ಮಾಡಿದ್ರ, ತಪ್ಪಾದ ರೀತಿಯಲ್ಲಿ ಉಪದೇಶ ಮಾಡಿ ಮೈಂಡ್ ಅನ್ನ ಫಿಕ್ಸ್ ಮಾಡಿದ್ರಿಂದ ಸರಿಯಾದ ರೀತಿಯಲ್ಲಿ ಹೇಳಿದ್ರು ಗ್ರಹಿಸ್ಕೊಡೋಂತ ಒಂದು ಎಂತಾರೆ ಒಂದು ಒಂದು ಕೆಪಾಸಿಟಿ ಏನಿಲ್ಲ ಅವ್ರಿಗೆ, ಅವ್ರಿಗೆ ಇಲ್ಲ ಅದರ. ಅದರಿಂದ ಏನಕ್ಕೆ ಏನಕ್ಕೆ ಹಿಂಗಾಯ್ತು ಅಂತ ಹೇಳ್ಬೇಕ್ರೆ ಏನಾರ ಒಂದು ಪ್ರಶ್ನೆ ಬಂತು ಅಂದ್ರೆ ಇವರೆಲ್ಲ ಏನ್ ಮಾಡೋದು ಅಂತಂದ್ರೆ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಅಂತಂದ್ರೆ ಹೋಗಿ ಏನ್ ಮಾಡೋದು ಇದಕ್ಕಾಗಿ ಎಲ್ಲಿ ಹುಡ್ಕೋದು ಏನ್ರಿ ಸೀದಾ ಪಾಸ್ಟ್ಗಳನ್ನ ಕೇಳೋದು ಇಲ್ಲ ಫಾದರ್ಗಳನ್ನ ಏನ್ ಮಾಡೋದು ಅಲ್ಲಿ ಕೇಳೋದು ಅಲ್ವರ? ಇಲ್ಲ ಅಂದ್ರೆ ಏನ್ ಮಾಡೋದು ನೆಕ್ಸ್ಟ್ ಯಾವ್ದೋ ಒಂದು ಕಮೆಂಟ್ರಿ ಇಲ್ಲ ಗೂಗಲ್ ಇಲ್ಲ ಏನ್ರಿ ಅನೇಕ ಒಂದು ಎಂತಾರೆ ಒಂದು ಬೇರೆ ಬೇರೆ ವಿಚಾರಗಳಲ್ಲಿ ಏನ್ ಮಾಡೋದು ಅದನ್ನ ಹುಡುಕ್ತಾ ಇದ್ರ. ಅದನ್ನ ನೋಡ್ಬೇಕ್ರೆ ಸತ್ಯವೇದಕ್ಕಿಂತ ಮುಖ್ಯವಾಗಿ ಯಾವ್ದ್ರಲ್ಲಿ ಹುಡ್ಕೋದಕ್ಕೆ ಶುರು ಮಾಡೋದ್ರೆ ಇಲ್ದಿರಂತ ಒಂದು ವಿಚಾರದಲ್ಲಿ ಏನ್ ಮಾಡ್ತಾರೆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾವಾಗೆ ಉತ್ತರ ಹುಡುಕ್ತಾವಾಗ ಏನಾಗ್ತದೆ ಅಂದ್ರೆ ಉತ್ತರಗಳು ಅವ್ರಿಗೆ ಪ್ರಾಪರ್ ಆಗಿ ಸತ್ಯವಿರ್ಬೇಕಾಗಿ ಗೊತ್ತಿದ್ರೆ ಕರೆಕ್ಟ್ ಆಗಿರೋ ಉತ್ತರ ಬರ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಟೋಟಲ್ ಆಗಿ ಕನ್ಫ್ಯೂಸ್ಡ್ ಆಗಿರೋಂತ ಒಂದು ಸ್ಟೇಜ್ಗೆ ಏನಾಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವು ಎಷ್ಟೋ ಒಂದು ಡಾಕ್ಟರ್ಸ್ಗಳ ಬಗ್ಗೆ ಏನ್ ಮಾಡಿದಿರಿ ನೋಡಿದಿರಿ ಅದರ ನೋಡಿ ಅಂದ್ರೆ ಎಲ್ಲಾ ಬಂದ್ಬಿಟ್ಟು ಥಿಯೋಲಜಿ ಕಾಲೇಜಲ್ಲಿ ಕಲ್ಸ್ಕೊಟ್ಟಿರಂತ ಒಂದು ಡಾಕ್ಟರ್ಗಳನ್ನ ಕೇಳಿ 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 ಏನಾಗ್ಬಿಡಿದೆ ಲೋಕ್ತಾರ ಜನಗಳು ಕ್ಲೀನ್ ಆಗಿ ಏನಾಗ್ಬಿಟ್ರೆ ಕ್ಲೀನ್ ಆಗಿ ಆ ಒಂದು ಒಂದು ದ್ರಾಕ್ಷರಸ ದುರ್ಬೋಧನೆಯಲ್ಲಿ ಕ್ಲೀನ್ ಆಗಿ ಮುಳುಗ್ಬಿಟ್ಟಿದ್ದಾರೆ. ಅದರ ಸರಿಯಾದ ಉಪದೇಶಗಳು ಹೇಳ್ಕೊಟ್ರು ಗ್ರಹಿಸ್ಕೊಳಕ್ ಆಗ್ದಿರಂತ ಒಂದು ಒಂದು ಕಂಡೀಷನ್ ಅಲ್ಲಿ ಏನಾಗಿದ್ದಾರೆ ಅವರು ಅವರು ಇದಾರೆ. ಯಾಕೆ ಅಂತಂದ್ರೆ ಇದೇ ಒಂದು ಕಾರಣ ಅಲ್ವರ? ಅದಕ್ಕೆ ಯೇಸುಕ್ರಿಸ್ ಕೂಡ ಹೇಳ್ತಾರಲ್ಲ, ಯೇಸುಕ್ರಿಸ್ತನ ಕಾಲದಲ್ಲಿ ಕೂಡ ಫರಿಸಿಯ ಸದಸ್ಯರು ಏನ್ ಮಾಡಿದ್ರಂತೆ ಆ ಒಂದು ಏನು ಜ್ಞಾನಕ್ಕೆ ಸಾಧನವಾಗಿರಂತ ಬೀಗಕ್ಕೆ ಏನ್ ಮಾಡಿದ್ದಾರೆ ಇವರು ಮುಚ್ಚಿಟ್ಕೊಂಡ್ಬಿಡ್ತಾರೆ. ಅಂದ್ರೆ ಜನಗಳಿಗೆ ಸತ್ಯವೇದ ಅರ್ಥ ಆಗಿ ರೀತಿಯಲ್ಲಿ ಮಾಡಿದ್ದಾರೆ ಮಾಡಿದ್ದಾರೆ. ಅದನ್ನ ಏನಾಗಿದೆ ಅಂದ್ರೆ ಈ ನೂತನ ಸೃಷ್ಟಿಯನ್ನು ಏನೋ ಅಂತಂದ್ಬಿಟ್ಟು ಸರಿಯಾದ ರೀತಿಯ ಅರ್ಥ ಏನಾಗಿಲ್ಲ ಕೆಲವು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ. ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಅನು ಸಿಸ್ಟರ್ ಇದೆಯಾ ನಿಮ್ಮ ಹತ್ರ ವಾಲ್ಯೂಮ್ ಓದ್ತೀರಾ? ಆಗ್ತದ?
ಈ ತಪ್ಪಾದ ಮಾರ್ಗದರ್ಶನವು ಉದ್ದೇಶಪೂರ್ವಕವಾದದ್ದಲ್ಲ. ಬೋಧಕರು ಮತ್ತು ಗ್ರಂಥಕರ್ತರುಗಳು ತಾವು ಹೊಂದುವುದರಲ್ಲಿ ಅತ್ಯುತ್ತಮವಾದದ್ದನ್ನು ತಮ್ಮ ಓದುಗರಿಗೆ ಕೊಡಬಯಸುತ್ತಾರೆ. ಈ ತೊಂದರೆಯ ಮೂಲವು ಬಹಳ ಪುರಾತನವಾದದ್ದು. ಸುಮಾರು 1800 ವರ್ಷಗಳ ಹಿಂದೆ ಅಪೋಸ್ತಲರುಗಳು ಗಾಢ ನಿದ್ರೆಯಲ್ಲಿದ್ದಾಗ ವೈರಿಯಾದ ಸೈತಾನನಿಗೆ ದೇವರ ಗೋಧಿಯ ಫಲವಾದ ಸಭೆಯಲ್ಲಿ ಧಾರಾಳವಾಗಿ ಅವಕಾಶ ದೊರೆಯಿತು. ಕರ್ತನ ಸಾಮ್ಯದಲ್ಲಿ ಪ್ರವಾಸಿದಂತೆ ಆತನು ಗೋಧಿಯ ನಡುವೆ ಹಣಜಿಯನ್ನು ಎಂಬಂತೆ ಅಂಧತ್ವದ ತಪ್ಪಾದ ಸರಕನ್ನು ಹೆಚ್ಚಾಗಿ ಬಿತ್ತಿ ಹೋದನು. ಮತ್ತಾಯ 13:24-36. ಈ ತಪ್ಪುಗಳು ಹೆಚ್ಚು ಕಡಿಮೆ ದೈವಿಕ ಪ್ರಕಟಣೆಗಳ ಸತ್ಯ ಸಂಗತಿಗಳನ್ನು ತಿರುಚಿ ಹಾಕಿ ಅವನ್ನು ವಿರೂಪಗೊಳಿಸಿತು. ಇದರ ಫಲವಾಗಿ 4ನೇ ಶತಮಾನವು ಉದಯವಾಗುವಷ್ಟರಲ್ಲಿ ದೇವರ ಗೋಧಿ ಹೊಲವು ಬಹುಮಟ್ಟಿಗೆ ಕೇವಲ ಅಲ್ಪ ಪ್ರಮಾಣದ ನಿಜವಾದ ಗೋಧಿಯುಳ್ಳ ಹಣಜಿಯ ಹೊಲವಾಯಿತು. ದೋಷವೆಂಬ ಅಂಧಕಾರವು ಸಭೆಯ ಮೇಲೆ ಹೆಚ್ಚು ಹೆಚ್ಚಾಗಿ ಆವರಿಸುತ್ತಾ ಹೋಯಿತು. 10 ಶತಮಾನಗಳವರೆಗೆ ಈ ನೀಚ ಧಾರ್ಮಿಕ ರಹಸ್ಯವು ಬಳಕೆಯಲ್ಲಿದ್ದು ದಟ್ಟವಾದ ಅಂಧಕಾರವು ಜನರ ಮೇಲೆ ಕವಿದಿತ್ತು. 10 ಶತಮಾನಗಳಿಗೆ ಕ್ರೈಸ್ತ ಪ್ರಪಂಚದ ಹೆಚ್ಚಿನ ಪ್ರಮಾಣದ ಬುದ್ಧಿವಂತರು ಅಂಧಕಾರದ ಯುಗವೆಂದು ಹೆಸರಿಟ್ಟರು. ಈ ದಟ್ಟವಾದ ಅಂಧಕಾರದ ನಡುವೆ ಧರ್ಮ ಸುಧಾರಣೆಯು ಆರಂಭವಾಯಿತೆಂದು ನಾವು ನೆನಪು ಮಾಡಿಕೊಳ್ಳಬೇಕು. ಸುಧಾರಣೆ ಎಂಬ ಬೆಳಕು ಅಂಧಕಾರದ ನಡುವೆ ಹರಡತೊಡಗಿತು. ಇದು ಅಂದಿನಿಂದ ಇಂದಿನವರೆಗೂ ಹೆಚ್ಚು ಹೆಚ್ಚಾಗಿ ಪ್ರಕಾಶಿಸುತ್ತಿರುವುದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿದ್ದಾಗಿಯೂ ಈ ಅಂಧಕಾರದಲ್ಲಿ ಕಲಿತ ಸುಧಾರಕರು ಹೆಚ್ಚು ಕಡಿಮೆ ಅವುಗಳಿಂದ ಕಲುಷಿತರಾಗಿದ್ದಾರೆಂಬುದಕ್ಕೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅವರು ತಕ್ಷಣದಲ್ಲಿ ಆ ಅಪವಿತ್ರ ದೋಷಗಳಿಂದ ತಮ್ಮನ್ನು ವಿಮುಕ್ತಿಗೊಳಿಸಿಕೊಳ್ಳಲಾಗಲಿಲ್ಲ. ಸುಮಾರಾಗಿ ಅವರು ದಟ್ಟವಾದ ಅಂಧಕಾರದಿಂದ ಸಂಪೂರ್ಣವಾದ ದೈವಿಕ ಲಕ್ಷಣ ಮತ್ತು ಯೋಜನೆಯ ಸ್ಪಷ್ಟ ಬೆಳಕಿನ ಕಡೆಗೆ ಧಾವಿಸಿದ್ದರೆ ನಾವು ಅದನ್ನು ಒಂದು ಅದ್ಭುತ ಸಂಗತಿ ಎಂದು ಪರಿಗಣಿಸುತ್ತಿದ್ದೆವು. ಓಕೆ, ಥ್ಯಾಂಕ್ ಯು ಸರ್. ಸೊ ಅದೇ ನೋಡ್ಬೇಕ್ರೆ ಏನಂತ ಓದ್ತೀರಿ ಅಂದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಈ ಒಂದು ತಪ್ಪಾದ ಉಪದೇಶ ಬರಕ್ಕೆ ಏನಪ್ಪ ಕಾರಣ, ಯಾರಪ್ಪ ಕಾರಣ ಅಂತಂದ್ರೆ ಯಾರೋ ಬಂದ್ಬಿಟ್ಟು ಪರ್ಪಸ್ಫುಲ್ ಆಗಿ ಏನ್ ಮಾಡಕ್ ಹೋಗಲ್ಲ, ಈ ತರ ಒಂದು ಉಪದೇಶಗಳನ್ನ ಮಾಡೋದಕ್ಕೆ ಹೋಗಿಲ್ಲ. ಇದೆಲ್ಲ ಹೆಂಗಪ್ಪ ಆಯ್ತು, ಹೆಂಗಪ್ಪ ಆರಂಭ ಆಯ್ತು ಅಂತಂದ್ರೆ ಏನ್ರೀ, ನಾವು ಅಂತ್ಯಕ್ರಿಸ್ತು ಕಾಲದಲ್ಲಿ ಅಂತ್ಯಕ್ರಿಸ್ತು ಪಾಠದಲ್ಲಿ ಮಾಡಿದ್ವು ನಾವು ಬಹು ಸ್ಪಷ್ಟವಾಗಿ ನಾವು ಓದಿದ್ದೀರಿ ಅಲ್ವರ. ಸರಿ ನೋಡ್ಬೇಕ್ರೆ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ ಏನಾಯ್ತಿವಲ್ಲ, ಇವೆಲ್ಲ ಆಯ್ತು. ಅದಕ್ಕೆ ಯೇಸು ಕ್ರಿಸ್ತ ನೋಡ್ಬೇಕಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಮತ್ತೆ 13ನೇ ಅಧ್ಯಾಯದಲ್ಲಿ ಸಾಮ್ಯಗಳನ್ನ ಏನ್ ಮಾಡ್ತಾರೆ ಅವರು ಹೇಳ್ತಾರೆ. ಅದರ ಅಲ್ಲಿ ಹೇಳ್ಬೇಕಾದ್ರೆ ನೋಡ್ಬೇಕಾದ್ರೆ ನೀವನ್ನ ಅಬ್ಸರ್ವ್ ಮಾಡಿದ್ರೆ ಮತ್ತೆ 13ನೇ ಅಧ್ಯಾಯದಲ್ಲಿ 7 ಸಾಮ್ಯಗಳನ್ನ ಹೇಳ್ತಾರೆ. ಯಾರು ಅಬ್ಸರ್ವ್ ಮಾಡಿದೀರಾ, Matthew 13 chapter7 parables ಹೇಳ್ತಾರೆ. ನೋಡಿಬೇಕಾರೆ Matthew 13 chapter ನೋಡಿದ್ರೆ ಅವ್ರು ಹೇಳಂತ ಫಸ್ಟ್ ಪ್ಯಾರಬಲ್ ಬಿತ್ತುವನ ಸಾಮ್ಯ. ವೆರಿ ಗುಡ್ ಅಲ್ರ ನೋಡಿ ವರ್ಸ್ 13:18-19. ಓದಿ ಬಿದ್ದಾರ್ 18th verse ಓದಿ ಬಿದ್ದಾರ್. ಬಿತ್ತುವವನ ವಿಷಯವಾದ ಸಾಮರ್ಥ್ಯದ ಅರ್ಥವನ್ನು ಕೇಳಿರಿ. ನೋಡ್ರ ಇಲ್ಲಿ ಫಸ್ಟ್ ಪ್ಯಾರಬಲ್ ಅದರ ಅರ್ಥ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ರ. ಇದು ಮೊದಲನೇದು ಅಲ್ರ. ನೆಕ್ಸ್ಟ್ ನೋಡಿಂತೀನಿ Verses 24 ಓದಿ ಬಿದ್ದಾರ್ 24. ಆತನು ಮತ್ತೊಂದು ಸಾಮ್ಯವನ್ನು ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಇದು ಒಂದು ಪ್ಯಾರಬಲ್, ಪ್ಯಾರಬಲ್ ದ ವೀಟ್ ಅಂಡ್ ಟೇರ್ಸ್. ನೋಡಿ ನೆಕ್ಸ್ಟ್ ಪ್ಯಾರಬಲ್ ಎಲ್ಲಿ ಹೇಳ್ತಾರೆ ಅಂತಂದ್ರೆ Verse 31 ನೋಡಿ 31. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ನೋಡ್ರ ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ನೆಕ್ಸ್ಟ್ ನೋಡಿ ಎಷ್ಟು ಆಯ್ತು ಇವಾಗ, ಟೋಟಲ್ ಎಷ್ಟಾಯ್ತು ಇವಾಗ, ಎಷ್ಟು ಓದಿದ್ರಿ?
ಮೂರಾಯ್ತು ಅದರ ನಾಲ್ಕನೇದು ನೋಡಿ ವರ್ಸ್ 33 ಅಲ್ಲಿ ಹೇಳ್ತಾರೆ ಒಂದು ಹುಳಿಟಿಗೇನಾಗಿದೆ ಹೋಲಿಕೆ ಆಗಿದೆ ಅಂತ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವರ್ಸ್ 44 ಓದಿ, 44 ಓದಿ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ವೆರಿ ಗುಡ್ ನೋಡಿ, ಎಷ್ಟಾಯ್ತಿದ್ದು ಐದನೇದು ಅಲ್ವರ, ಆರನೇದು ನೋಡಿ ಅಂತೀನಿ, 45 ಓದಿ ಇಷ್ಟ, 45. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಎಷ್ಟದು? ಆರನೇದು ಕರೆಕ್ಟಾ? ಏಳನೇದು ನೋಡಿ, 47. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಎಷ್ಟಾಯ್ತು ಟೋಟಲ್? 7 ಆಯ್ತು. ಇವೆಲ್ಲ ನಾವು ಬೇರೆ ದಿನ ಯಾವತ್ತೋ ಫ್ರೀ ಸಬ್ಜೆಕ್ಟ್ ನೋಡೋಣ. ನೋಡಿ ಇಲ್ಲಿ ಎಷ್ಟಾಯ್ತು? 7 ಪ್ಯಾರಬಲ್ಸ್ ಆಯ್ತು. ಅಂದ್ರೆ ಈ 7 ಪ್ಯಾರಬಲ್ಸ್ ನಮ್ಗೆ ಏನ್ ಸಿಗ್ನಿಫೈ ಮಾಡ್ತಾರೆ, ಏನ್ ಗ್ಯಾಪ್ ಬರ್ತಾರೆ, ಯಾರಿಗಾರ ಐಡಿಯಾ ಇದೆಯಾ? 7 ಪ್ಯಾರಬಲ್ಸ್ ಅನ್ನ ಏನು 7 ಅಂತ ಹೇಳೋದಿದ್ದೀರಿ ಬೇರೆ ಕಡೆ? ಪರಿಪೂರ್ಣ ಸಂಖ್ಯೆ. ವೆರಿ ಗುಡ್, ಪರಿಪೂರ್ಣ ಪ್ರಕಟಣೆ ಓದಿದ್ದಾರೆ. ವೆರಿ ಗುಡ್, ವೆರಿ ಗುಡ್. 7 ತುತ್ತೂರಿ, 7 ಸಭೆಗಳು, ಪ್ರಕಟಣೆ ಪುಸ್ತಕದಲ್ಲಿ ಓದಿದಿರಿ ಅಲ್ವರ. ಸೊ ಅದೇ ಅರ್ಥ ಇಲ್ಲಿ ಕೊಡ್ತದೆ ಅಂದ್ರೆ 7 ಸಭೆಯ ಒಂದು ಚರಿತ್ರೆ, 7 ಸಭೆಯ ಕಾಲದಲ್ಲಿ ಏನೆಲ್ಲ ಆಗ್ತದೆ, ಒಂದಾಗಿ ಮೇಲೆ ಏನಾಗ್ತದೆ ಅಂತಂದ್ಬಿಟ್ಟು ಸೀಕ್ವೆನ್ಸ್ ಏನಪ್ಪ ಮಾಡಿದಾರೆ ನಮ್ಗೆ ಅಂತಂದ್ರೆ, ಇಲ್ಲಿ ಮ್ಯಾಥ್ಯೂ 13 ಚಾಪ್ಟರ್ ಅಲ್ಲಿ 7 ಲಿಸ್ಟ್ ಆಫ್ ಪ್ಯಾರಬಲ್ಸ್ ಏನ್ ಮಾಡಿದ್ ನಮ್ಗೆ, ಸೀಕ್ವೆನ್ಸ್ ಏನ್ ಮಾಡಿದ್ ನಮ್ಗೆ ಕೊಟ್ಟಿದ್ದಾರೆ ಅಲ್ವರ. ಅದಕ್ಕೆ ಮೊದಲು ಏನ್ ನೋಡ್ತೀರಿ? ಬಿತ್ತುವನ ಸಾಮ್ಯ ಅಲ್ವರ. ಸತಿ ನೋಡ್ಬೇಕಾದ್ರೆ ಏನಾಯ್ತು ಅಂದ್ರೆ, ಫಸ್ಟ್ ಬಿತ್ತವನು ಬಿತ್ತನೆ ಮಾಡದಂತೆ, 4 ವಿಧವಾಂತ ಭೂಮಿಲಿ ಬಿತ್ತಂತೆ. ಇದು ಯಾವಾಗ? ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಅಲ್ಲಿ ಏನ್ ಮಾಡಿದ್ರು ಅವ್ರು ಬಿತ್ತನೆ ಮಾಡಕ್ಕೆ ಶುರು ಮಾಡಿದ್ರು ಅಂತ ನೋಡ್ರಿ. ಅವಾಗ ವಾಕ್ಯ ಏನಾಯ್ತು? ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿದ್ರು. ಅದರ ರಿಸಲ್ಟ್ ಬಂತಾ? ಸ್ವಲ್ಪ ಬಂತು, ಸ್ವಲ್ಪ ಬರ್ಲಿಲ್ಲ ಅಲ್ವರ. ರಿಸಲ್ಟ್ ಹೆಂಗ್ ಬಂತಂತೆ? 60, 30, 60, 100 ಅಲ್ವರ. ನೆಕ್ಸ್ಟ್ ಏನಾಯ್ತು? ಯಾವಾಗ ಚೆನ್ನಾಗಿ ಬಿತ್ತನೆ ಆಗ ಶುರು ಆಯ್ತು, ಏನಾಗ್ಬಿಡ್ತದ? ಒಂದು ಹೊಲದಲ್ಲಿ ಏನ್ರಿ ಬಿತ್ತನೆ ಮಾಡ್ದಂಗೆ ಅಂತ ಹೇಳ್ತಾರೆ. ಏನು ಹೊಲ ಎಲ್ಲ ಏನ್ರಿ ಬರೀ ಗೋಧಿ ಬಿತ್ತನೆ ಮಾಡಿದ್ರಂತೆ. ಆಮೇಲೆ ಏನಾಯ್ತಂತಲ್ಲಿ ಏನ್ ನೋಡಿ ಅಂತೀರಿ? ಎಷ್ಟು? 20, 25. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣದಿ ಬಿತ್ತಿ ಹೋದನು. ಓಕೆ ನೋಡ್ರ, ಅವರು ಜನಗಳು ನಿದ್ರೆ ಮಾಡುವಂತ ಸಮಯದಲ್ಲಿ ವೈರಿ ಬಂದು ಗೋಧಿ ನಡುವೆ ಏನ್ ಬಿತ್ತನೆ ಮಾಡದಂತೆ, ಹಣಜಿನ ಬಿತ್ತನೆ ಮಾಡದಂತ. ಅದರ ಆಕ್ಚುಲಿ ಇಂಗ್ಲಿಷ್ ಏನ್ ಬರ್ತಾರೆ ಅಂದ್ರೆ, ವಿನ್ ದ ಸರ್ವೆಂಟ್ ಸ್ಲೆಪ್ಟ್ ಅಂತ ಬರ್ತಾರೆ. ಅದರ ಸರ್ವೆಂಟ್ಸ್ ಸೇವಕರು, ಆಳುಗಳು ಅಂತ ಬಿಟ್ಟು ಅಲ್ವರ. ಆಳುಗಳು ಯಾವಾಗ ನಿದ್ದೆ ಮಾಡಿದ್ರು ಆವಾಗ ವೈರಿ ಬಂದು ಏನ್ ಮಾಡದಂತೆ, ನಡುವೆ ಇದನ್ನ ಹಣಜಿ ಬಿತ್ತನೆ ಮಾಡ್ಬಿಟ್ಟಂತೆ. ಅದನ್ನ ಹೇಳೋದು ಅದರ ಯಾವಾಗ? ಡಾರ್ಕ್ ಏಜಸ್, ಕತ್ಲು ಒಂದು ಕಾಲದಲ್ಲಿ ಅಲ್ವರ. ಯಾವಾಗ ಅಪೋಸ್ಟಲ್ಸ್ ಎಲ್ಲ ನಿದ್ದೆ ಹೋಗ್ಬಿಟ್ರು ಅದರ ಏನ್ ನಿದ್ದೆ ಹೋಗ್ಬಿಟ್ರು ಅಂದ್ರೆ ಅರ್ಥ, ಅಪೋಸ್ಟಲ್ಸ್ ಎಲ್ಲ ನಿದ್ದೆ ಹೋಗ್ಬಿಟ್ರು ಅಂದ್ರೆ ಅರ್ಥ ಏನು? ಸತ್ತೋದ್ಮೇಲೆ. ಸತ್ತೋಗಿದ್ಮೇಲೆ. ವೆರಿ ಗುಡ್ ಅಲ್ವರ. ಬೈಬಲ್ ನೋಡಿ ಇದ್ರಿ, ಇದೆಲ್ಲ ಕೋಡ್ಗಳು. ಒಂದ್ ನಿಮ್ ಬುಕ್ ಅಲ್ಲಿ ನೋಟ್ಸ್ ಬುಕ್ ಅಲ್ಲಿ ಲಾಸ್ಟ್ ಅಲ್ಲಿ ಬರ್ಕೊಳ್ಳಿ, ಏನೇನ್ ಕೋಡ್ ಅಂತ ಅಲ್ವರ. ಅದೇ ನೋಡ್ಬೇಕ್ರೆ, ಮರಣ ಹೊಂದಿದ ಮೇಲೆ ಏನ್ರಿ ಐತಂತೆ ಅಲ್ಲ, ಯಾರಂತೆ? ಶತ್ರು, ಸೇತಾನೋ. ಅವನೇನ್ ಮಾಡ್ದಂತೆ, ಏನ್ರಿ ಎಲ್ಲಿ ಬಿತ್ತನೆ ಮಾಡದಂತೆ ಇವಾಗ ಆ ಒಂದು ಹಣಜಿನ? ಎಲ್ಲಿ ಬಿತ್ತನೆ ಮಾಡಿ? ವೆರಿ ಗುಡ್ ಅಲ್ವರ. ಹಂಗಾರೆ ಎಲ್ಲಿ ಬಿತ್ತನೆ ಮಾಡಿರ್ಬೇಕು? ಎಲ್ಲೋ ಹಿಂದೂಸ್ ಧರ್ಮದಲ್ಲಿ ನಡುವೆ ಹೋಗ್ಬಿಟ್ಟು ಬಿತ್ತನೆ ಮಾಡದ್ನ? ಎಸ್, ಚರ್ಚ್ ದೇವ್ರ ಮಕ್ಕಳ ನಡುವೆನೆ ಸೇತನೆ ಬಿತ್ತನೆ ಮಾಡ್ದ? ತಪ್ಪಾದ ಕ್ರೈಸ್ತವ್ರ ಬಿತ್ತನೆ ಮಾಡ್ದ. ಅದಕ್ಕೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಏನಾಗಿದೆ ಫೀಲ್ಡ್? ಗೋಧಿ ಫೀಲ್ಡ್ ಅದು ಇಲ್ಲ, ಎಲ್ಲ ಹಣಜಿ, ಹಣಜಿನೂ ಇತ್ತು, ಎಲ್ಲ ಹಣಜಿನೇ. ಮೆಜಾರಿಟಿ ಕಾಣಿಸಿದೇನು ಹಣಜಿ. ಅವಾಗ ಸೇವಕರು ಅಂತಾರೆ ಯಜಮಾನ್ ಹತ್ರ, ಒಡೆಯನೆ ಎಲ್ಲ ಕಿತ್ತಾಕ್ಬಿಡ್ಲ ಅಂತಂದ್ರೆ ಯಜಮಾನ್ ಏನ್ ಹೇಳ್ತಾರೆ? ಬೇಡ, ವೆರಿ ಗುಡ್ ಅಲ್ವರ. ಅದಕ್ಕೆ ಅಂತಿಕ್ರಿಸ್ತು ಕಾಲದಲ್ಲಿ, ಅಂತಿಕ್ರಿಸ್ತು ಭಯಂಕರವಾಗಿ ಇವೆಲ್ಲ ಕೆಲಸ ಮಾಡ್ಬೇಕ್ರೆ, ದುರ್ಬೋಧನೆ ತರ್ಬೇಕ್ರೆ, ದೇವ್ರ ಅದನ್ನ ಸ್ಟಾಪ್ ಮಾಡಿದ್ರಾ? ಇಲ್ಲ. ದೇವ್ರು ಸ್ಟಾಪ್ ಮಾಡಕ್ ಹೋಗಿಲ್ಲ, ಆಗ್ಲಿ ಬಿಡಿ ಅಂತ ಬಿಟ್ಬಿಟ್ರು. ಯಾಕೆ? ಯಾಕೆ ಅಂದ್ರೆ ಇದ್ರಲ್ಲಿ ದೇವ್ರ ಚಿತ್ತ ಏನಾಗ್ತದೆ ನೆರವೇರ್ತಾರೆ. ಏನಪ್ಪ ಚಿತ್ತ ಅಂತಂದ್ರೆ ಫಿಲ್ಟ್ರೇಷನ್.
ಯಾರ ದೇವ್ರ ಮಕ್ಕಳು ಸತ್ಯಕ್ಕೆ ಬರ್ಬೇಕು ಯಾರು ಬರಬಾರ್ದು ಅಂತ ಬಿಟ್ಟು ಫಿಲ್ಟ್ರೇಷನ್ ಮಾಡಕ್ ಏನ್ ಮಾಡುದು ದೇವ್ರು ಇದನ್ನ ಕಂಪ್ಲೀಟ್ ಲಿಬರ್ಟಿ ಏನ್ ಮಾಡುದು ದೇವ್ರು ಅವ್ರಿಗೆ ಕೊಟ್ರು ಅಲ್ಲರ ಯಾಕೆ ಇದ್ರಲ್ಲಿ ದೇವ್ರ ಮಕ್ಳನ್ನ ಮಾತ್ರ ಏನ್ ಮಾಡ್ಬೇಕು ದೇವ್ರು ಸೆಲೆಕ್ಷನ್ ಮಾಡೋದಕ್ಕೋಸ್ಕರ ಏನ್ ಮಾಡಂತ ಇದನ್ನ ಅನುಮತಿ ನಮ್ಗೆ ಕೊಟ್ರು ಅಲ್ಲರ ಅದಕ್ಕೆ ಮಾಡ್ಬೇಕಾದ್ರೆ ಏನ್ರಿ ಆ ಒಂದ್ ಕಾಲದಲ್ಲಿ ಈ ಡಾಕ್ಟ್ರಿನ್ಸ್ ಎಲ್ಲ ಏನಾಯ್ತು ಬರಕ್ಕೆ ಶುರು ಆಯ್ತು ಯಾವ ಡಾಕ್ಟ್ರಿನ್ಸು ನೂತನ ಸೃಷ್ಟಿಯನ್ನು ಏನೋ ಕಾನ್ಸಿಕ್ರೇಷನ್ ಗೊತ್ತಿಲ್ಲ ಬ್ಯಾಪ್ಟಿಸಮೇ ಗೊತ್ತಿಲ್ಲ ಪ್ರಭು ರಾತ್ರಿ ಭೋಜನ ಗೊತ್ತಿಲ್ಲ ಇನ್ನೇನ್ ಗೊತ್ತಿರ್ತದೆ ಅಲ್ರಿ ಅವಾಗ ಏನಾಯ್ತು ಅಂದ್ರೆ ಒಂದ್ ಮೇಲೆ ಒಂದು ಎಲ್ಲ ತಪ್ಪಾದ ಉಪದೇಶಗಳ ಸಭೆಗಳಿಗೆ ಏನಾಯ್ತು ಬರೋದಕ್ಕೆ ಶುರು ಆಯ್ತು ಅದ್ರ ಅದಕ್ಕೆ ಹೇಳ್ತಾರೆ ಅದಕ್ಕೆ ಡಾರ್ಕ್ ಏಜಸ್ ಅಂತ ಹೇಳ್ತಾರಲ್ಲ ಡಾರ್ಕ್ ಏಜಸ್ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ಅದಕ್ಕೆ ಓಕೆನಾ ವೆರಿ ಗುಡ್ ಅದೇ ಅಂಧಕಾರದ ದಿನ ಅದರ ಡಾರ್ಕ್ ಏಜಸ್ ತಮಿಳಲ್ಲಿ ಇರಿಟ್ಟು ಕಾಲಂ ಅಂತ ಹೇಳ್ತಾರ ಅಲ್ವರ ಸೊ ಏನಕ್ಕೆ ಇರಿಟ್ಟು ಕಾಲ ಅಂತ ಹೇಳ್ತಾರ ಅಂದ್ರೆ ಏನ್ರಿ ಆ ಕಾಲದ ಸತ್ಯನೇ ಇಲ್ಲ ಓದಿ ಐಸಾಯಾ ಚಾಪ್ಟರ್ 60 verse 2 ಕತ್ತಲು ಭೂಮಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ವೆರಿ ಗುಡ್ ಏನಂತೆ ಕಾರ್ಗತ್ತಲು ಅದರ ಏನಾಗಿದೆ ಭೂಮಿನ ಆವರಿಸ್ಕೊಂಡಿದೆ ಕಂಪ್ಲೀಟ್ಲಿ ಏನಾಗ್ಬಿಡಿದಂತೆ ಈ ಕತ್ಲಲ್ಲಿ ಎಲ್ಲ ಮುಚ್ಕೊಂಡ್ಬಿಡಿತ್ತಂತೆ ಎಲ್ಲರ ಅದಿಗೆ ನೋಡ್ಬೇಕಾರೆ ಅವಾಗ ಏನಾಗಿದ್ದು ಒಂದ್ ಮೇಲೆ ಒಂದು ಏನಾಗಿತ್ತಂತೆ ಡಾರ್ಕ್ ಏಜಸ್ ಅಲ್ಲಿ ಇವೆಲ್ಲ ಬಂದಂತೆ ಅವಾಗ ರಿಫಾರ್ಮೇಷನ್ ಮಾಡಿ ಏನ್ ಮಾಡಿದ್ರು ಅನೇಕ ಸತ್ಯಾಂಶಗಳು ಏನ್ ಮಾಡಿದ್ರು ಅವಾಗ ಹೊರಗಡೆ ತರಕ್ ಶುರು ಮಾಡಿದ್ರು ಅಲ್ದರ ಆದ್ರೆ 100% ಆಯ್ತಾ ಅಂತಂದ್ರೆ ನೋಡ್ರಿ ಅದ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ಮ್ಯಾಥ್ಯೂ 13 chapter ಅಲ್ಲಿ verse 45 ಓದಿಂತೀನಿ verse 45 ಆರನೇ ಸಭೆ ನೋಡಿ ಆರನೇ ಒಂದು ಸಾಮ್ಯ ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ ವೆರಿ ಗುಡ್ ಅದರ ನೋಡಿ ಎಂತ ವ್ಯಾಪಾರಿ ಅಂತೆ ಉತ್ತಮವಾದ ಮುತ್ತುಗಳನ್ನು ಹುಡುಕುವಂತ ವ್ಯಾಪಾರಿ ಪರಲೋಕ ರಾಜ ಯಾರಿಗಂತೆ ವ್ಯಾಪಾರಿ ಎಲ್ಲರ ಇವಾಗೆಲ್ಲ ಮುತ್ತುಗಳೆಲ್ಲ ಇಲ್ಲ ಬಿಡ್ರಿ ಇವಾಗ ಪರ್ಲ್ ಎಲ್ಲ ಒಟ್ಟಾಯ್ತು ಎಲ್ಲ ಏನೋ ಪ್ಲಾಸ್ಟಿಕ್ ಬಂದ್ಬಿಡ್ತು ಅಲ್ಲರ ಒಂದ್ ಕಾಲದಲ್ಲಿ ಪರ್ಲ್ಸ್ ಅಂದ್ರೆ ವೆರಿ ಎಕ್ಸ್ಪೆನ್ಸಿವ್ ಅಲ್ಲ ಏನು ಇವಾಗೆಲ್ಲ ಜಾಸ್ತಿ ಯಾರು ಯೂಸ್ ಮಾಡಲ್ಲ ಆದ್ರೂ ಕೂಡ ನೋಡ್ಬೇಕಾರೆ ಮಣಿಗಳಿತ್ತು ನೋಡಿರ್ತೀನಿ ಅದರ ಬೀಡ್ಸ್ ವೆರಿ ಎಕ್ಸ್ಪೆನ್ಸಿವ್ ಸಮುದ್ರದಲ್ಲಿ ಏನ್ರಿ ಏನೋ ಒಂದು ಇದರಲ್ಲಿ ಒಂದು ಮುತ್ತೇನಾಗೋದು ಕಷ್ಟಪಟ್ಟು ಹೈ ಟೆಂಪರೇಚರ್ ಏನಾಗೋದು ಅದು ಫಾರ್ಮ್ ಆಗೋದು ಅದರ ಇದನ್ನ ಹುಡ್ಕಂತ ವ್ಯಾಪಾರಿ ಅಂತೆ ಅಲ್ವರ ಅವ್ನ ಏನ್ ಮಾಡದಂತೆ ಓದಿ ನೆಕ್ಸ್ಟ್ ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು ಬದುಕನ್ನೆಲ್ಲ ಮಾರಿ ಅದನ್ನ ಕೊಂಡುಕೊಂಡಂತೆ ಅಲ್ವರ ಇದು ಯಾವ ಕಾಲದಲ್ಲಿ ಅಂತಂದ್ರೆ ಮಾರ್ಟಿನ್ ಲೂಥರ್ ಕಾಲದಲ್ಲಿ ಮಾರ್ಟಿನ್ ಲೂಥರ್ ಏನಪ್ಪ ನೋಡೋರು ಅಂತಂದ್ರೆ ಏನಯ್ಯ ಸತ್ಯ 95 ಥೀಸಿಸ್ ನ ಹೊಡೆದ್ಬಿಟ್ರು ಅವ್ನಿ ಡೋರಲ್ಲಿ ಅಲ್ವರ ಏನ್ ತಗೊಂಡ್ರು ಈ ರಿಸ್ಕ್ ಇಸ್ ಲೈಫ್ ಯೋಚನೆ ಮಾಡಿ ಅರ ಯಾರೋ ಒಬ್ರು ಮಾಡ್ತಂತ ತಪ್ಪನ ಎಲ್ಲಾರ ಮುಂದೆ ಡೋರ್ಗ್ ಹಾಕಿ ಹೇಳೋ ರೀತಿಲಿ ಹೇಳೋದಿಕ್ಕೆ ಆಗ್ತದ ಅದು ಮಾರ್ಟಿನ್ ಲೂಥರ್ ಕಾಲದಲ್ಲಿ ಏನ್ರಿ ಮೂಢನಂಬಿಕೆ ಏನು ಪೋಪ್ನ ದೇವ್ರಂತ ಏನ್ ಮಾಡೋರು ಕನ್ಸಿಡರ್ ಮಾಡೋರು ಆ ಮನುಷ್ಯ ಹೇಳಂತ ಮಾತನ ಎಲ್ಲಾರು ಅಡ್ಡು ಬಿದ್ದು ಏನ್ ಮಾಡೋರಂತೆ ಅವರು ನೆರವೇರಿಸೋದಂತೆ ಅಂತ ಸಂದರ್ಭದಲ್ಲಿ ಇವ್ರಿಗೆ ವಿರುದ್ಧವಾಗಿ ಇವ್ರು ಮಾಡೋದೆಲ್ಲ ತಪ್ಪು ಅಂತನ್ಬಿಟ್ಟು ಒಂದು 95 points ಬರ್ದು ಸಭೆ ಮುಂದೆ ದೊಡ್ಡದಾಗಿ ಹಾಕ್ಬೇಕು ಅಂತಂದ್ರೆ ಏನು ಅವ್ರಿಗೆ ಒಂದು ಧೈರ್ಯ ಬೇಕಾಗಿತ್ತು ಅಲ್ಲರ ಏನ್ರಿ ಅವ್ರ ಲೈಫ್ ಏನ್ ಮಾಡೋದು ರಿಸ್ಕ್ ತಗೊಂಡ್ರು ಅದಕ್ಕೆ ಹೇಳ್ತಾರೆ ತನ್ನ ಬದುಕನ್ನೆಲ್ಲ ಮಾರಿ ಏನ್ ನೋಡಿದ್ರಂತೆ ಮುತ್ತು ಅಲ್ರ ಮುತ್ತು ಹೆಂಗಿತ್ತಂತೆ ಸಮುದ್ರ ಆಳವಾಗಿ ರಹಸ್ಯವಾಗಿ ಏನಾಗಿತ್ತಂತೆ ಇತ್ತಂತೆ ಇದನ್ನ ಮಾಟಿಲ್ ತರ ಏನ್ ಮಾಡಿದ್ರು ಕಂಡಿಡಿದ್ರು ಅಲ್ರ ಅವಾಗ ಏನಾಯ್ತು ಮುತ್ತು ಮಾತ ಕಂಡಿಡಿದ್ರು ನೆಕ್ಸ್ಟ್ ಏನಾಯ್ತು ಯಾವಾಗ ಈ ರಿಫಾರ್ಮೇಷನ್ ಅಂತ ಮಾಡಕ್ಕೆ ಶುರು ಮಾಡಿದ್ರು ಸತ್ಯ ಏನಾಯ್ತು ಒಂದೊಂದಾಗೆ ಬರಕ್ ಶುರು ಆಯ್ತು ನೋಡಿರ್ತೀನಿ ಅಲ್ರ ಆದ್ರೆ ಸತ್ಯ ಬಂದಿದ್ದು ಏನಾಯ್ತು ಇತ್ತು ಅರೆ ಹೋಯ್ತಾ ಏನ್ ನೋಡ್ತೀನಿ ನಾವು ಆಂಟಿಕೆ ಸ್ಪೀಡ್ ಅಲ್ಲಿ ನೋಡ್ತೀರಿ ಇದೇ ಡೈಲ್ಯೂಟು ಆಗೋಯ್ತು ಮಾರ್ಟಿನ್ ಲೂಥರ್ ಏನ್ ಮಾಡಿದ್ರು ರಿಫಾರ್ಮೇಷನ್ ಮಾಡಿ ಪ್ರೊಟೆಸ್ಟ್ ಮಾಡಿ ಏನಂದ್ರೆ ರೋಮನ್ ಕ್ಯಾಥಲಿಕ್ ವಿರುದ್ಧವಾಗಿ ರಿವೋಲ್ಟ್ ಮಾಡಿ ಹೊರಗಡೆ ಬಂದ್ರು ಯಾವಾಗ ಇವ್ರು ಹೊರಗಡೆ ಬಂದ್ರು ಬಂದಿದ ನಂತರ ಏನ್ ಮಾಡಿದ್ರು ಇದೇ ಮಿಸ್ಟೇಕ್ಸ್ ರೋಮನ್ ಕ್ಯಾಥಲಿಕ್ ಅವ್ರು ಮಾಡಿದಂತೆ ಎಲ್ಲ ಮಿಸ್ಟೇಕ್ಸ್
ಪ್ರೊಟೆಸ್ಟೆಂಟ್ಸ್ ಮಾಡಿದವಾಗ ಏನಾಯ್ತು ಅಂದ್ರೆ ಸಭೆಯಲ್ಲಿ ತಿರ್ಗಾ ಅದೇ ದುರ್ಬೋಧನೆಗಳೇನಾಯ್ತವ ಬರೋದಕ್ಕೆ ಶುರು ಆಯ್ತು. ಸೇತಾನ್ ಏನ್ ಮಾಡ್ದ, ಯಾವ ರೀತಿ ಯೇವಾಳ್ನ ವಂಚನೆ ಮಾಡ್ದ, ಅದೇ ರೀತಿ ಏನ್ ಮಾಡ್ದಂತೆ ಎರಡನೇ ಆದಾಮ್ಗಿರಂತೆ ಎರಡನೇ ಯೇವಾಳ ಏನ್ ಮಾಡ್ದ, ಮೋಸ ಗೊಳಿಸ್ಬಿಟ್ಟ. ಅದ್ರ ಅವಾಗ ಏನ್ ಮಾಡ್ದ, ತಪ್ಪಾಗಿರಂತ ಉಪದೇಶಗಳೇ ಬಂತು ಸಭೆಯಲ್ಲಿ ಬರಕ್ಕೆ ಶುರು ಆಯ್ತು. ಅದಕ್ಕೆ ನೋಡಿರ್ತೀನಿ ಏಳನೇ ಸಮಯ ಇಲ್ಲಿ 13ನೇ ಅಧ್ಯಾಯದಲ್ಲಿ 47ನೇ ವಚನ. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ, ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು. ನೋಡಿದ್ರ ಪರಲೋಕ ರಾಜ ಏನಕ್ಕೆ ಹೋಲಿಕೆ ಆಗಿದೆ ಏನ್ರಿ, ಒಂದು ಬಲೆಗೆ ಹೋಲಿಕೆ ಆಗಿದೆ, ಸಮುದ್ರದಲ್ಲಿ ಹಾಕದ್ರಂತೆ. ಸಮುದ್ರ ಏನು ಬೈಬಲ್ ಅಲ್ಲಿ ಹೇಳ್ರಿ? ಜನಸಮೂಹ. ವೆರಿ ಗುಡ್, ಜನಸಮೂಹ. ಬಲೆ ಅಂದ್ರೆ ಏನು, ಜನಸಮೂಹದ ಮೇಲೆ ಏನಾಗ್ಬೇಕು, ಬಲೆ ಹಾಕ್ಬೇಕು. ಆ ಬಲೆಯಿಂದ ಏನ್ ಮಾಡ್ಬೇಕು, ಮೀನ್ಗಳನ್ನ ಏನ್ ಮಾಡ್ಬೇಕು, ಇವಾಗ ಹಿಡಿಬೇಕು. ಮೀನ್ಗಳನ್ನ ಏನು, ಮನುಷ್ಯರು. ವೆರಿ ಗುಡ್. ಮತ್ತೆ ಬಲೆ ಅಂದ್ರೆ ಏನು, ಮನುಷ್ಯರು ಹಿಡಿಯೋದಕ್ಕೆ ಹಾಕಂತ ಬಲೆ ಯಾವ್ದು, ವಾಕ್ಯ. ನೋಡ ಸತ್ಯ ನೋಡಿ, ಇವೆಲ್ಲ ನೀವೆಲ್ಲ ಮೀನ್ ಸಿಕ್ಕಾಕೊಂಡಿದೀರ ಅವ್ರ, ಇವೆಲ್ಲ ಇವೆಲ್ಲ ಪಾಕಡ ಮೀನ್ಗಳು ಅಲ್ಲ, ನೀವೆಲ್ಲ ಸಿಕ್ಕದ್ರೆ ನಾವೆಲ್ಲ ಬಾರಿ ತಪ್ಪಿಸ್ಕೊಂಡ್ಬಿಡ್ತೀರಲ್ಲ, ಬಾರಿ ಕಿಲಾಡಿ ಮೀನ್ಗಳು ಅಲ್ರ. ಆದ್ರೆ ದೇವ್ರೇ ಮಾಡೋದು, ದೇವ್ರ ಬಲೆಗೆ ಏನ್ ಮಾಡಿ ಸಿಗಾಕೊಂಡ್ಬಿಟ್ಟಿದ್ರಿ ಅಲ್ರ. ಅದಕ್ಕೆ ನೋಡಿ, ಈ ಬಲೆ ಹಾಕಿದ ತಕ್ಷಣ ಮೀನ್ಗಳೇನೈತಂತೆ, ಸಿಕ್ತಂತೆ. ಎಂತ ಮೀನ್ಗಳು ಬಂತು ಅಂತ ಹೋದ್ರಿ ಅಲ್ಲಿ, ಇವಾಗ ಏನ್ ಬಂತು ಮೀನ್ಗಳು, ಯಾವ ತರ ಮೀನ್ಗಳು ಬಂತಂತೆ, ಎಲ್ಲಾ ಜಾತಿಯ ಮೀನುಗಳು. ವೆರಿ ಗುಡ್, ಅಂಡರ್ಲೈನ್ ಮಾಡ್ಕೊಳ್ಳಿ ಅಲ್ರ. ಯಾವಾಗ ಈ ಹಾರ್ವೆಸ್ಟ್ ವರ್ಕ್ ಆಯ್ತೋ, ಎಲ್ಲಾ ಜಾತಿ ಮೀನ್ಗಳು ಅಂತ ಎಲ್ಲಾ ತರ ಬಂದ್ಬಿಟ್ರೆ ಸತ್ಯಕ್ಕೆ. ನಾವು ಕೇಳ್ತೀರಿ, ಅಯ್ಯೋ ಎಷ್ಟು ಚೆನ್ನಾಗಿದೆ, ಮೂರು ಲೋಕಗಳು, ಅಯ್ಯೋ ಮೂರು ಮಾರ್ಗಗಳು, ಅಯ್ಯೋ ಆತ್ಮ ಸಾಯ್ತದ, ಅಯ್ಯೋ ಎಲ್ಲರಿಗೂ ರಕ್ಷಣೆ ಇದೆ ಅಂತ ಕೇಳಕ್ ಎಷ್ಟಿದೆ, ಹಿಂಪಾಗೆ ಚೆನ್ನಾಗಿದೆ, ಎಲ್ಲರೂ ಬರ್ತಾರೆ. ಆದ್ರೆ ಅದ್ರಲ್ಲಿ ಏನಿದೆ ನೆಕ್ಸ್ಟ್ ನೋಡಿ, ಮುಂದೆ ಕೇಳ್ತಾರದ್ನ ಓದಿ. ಒಳ್ಳೆ, ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟು ಬಿಟ್ಟರು. ನೋಡ್ರ ಇವಾಗ ಯೇಸುಕ್ರಿಸ್ ಇದೇ ಮಾಡ್ತಾರ, ಅದು ಎರಡನೇ ಬರ್ಬೇಕಲ್ಲ, ಏನ್ ಮಾಡ್ತಾರೆ, ಸಮುದ್ರ ಎಲ್ಲ ಮೀನುಗಳಿಂದ ತುಂಬಿಕೊಂಡ್ಬಿಡ್ತೀವಿ, ದಡಕ್ಕೆ ಎಳಿತಾವ್ರೆ, ತರಪ ತರ ತರಪ ತರಪ, ಎಲ್ಲ ಕ್ರಿಶಿಯಾನಿಟಿಗೆ ಬಂದ್ಬಿಟ್ಟವ್ರ ಆಡಿ. ಇವಾಗ ಇದ್ರ ಕೂತ್ಕೊಂಡು ಏನ್ ಮಾಡ್ತಾರೆ, ಫಿಲ್ಟ್ರೇಷನ್, ಒಳ್ಳೆ ಮೀನ್ಗಳು ಕೆಟ್ಟ ಮೀನ್ಗಳು ಅದರ ಬೈಬಲ್ ನಲ್ಲಿ ಏನ್ರೀ, ಯಾವ ಮೀನ್ ತಿನ್ಬೇಕು ಯಾವ ಮೀನ್ ತಿನ್ಬಾರ್ದು ಓದಿದ್ದೀರಾ ಬೈಬಲ್ ಅಲ್ಲಿ ಯಾರಾದ್ರ? ತಿನ್ಬೇಕು ಅಂದ್ರೆ ಬಾಂಗಡ ಎಲ್ಲ ತಿನ್ನಕ್ ಹೋಗ್ಬಾರ್ದು, ಶಾರ್ಕ್ ತಿನ್ನಕ್ ಹೋಗ್ಬಾರ್ದು, ಅಂಜಲ್ ತಿನ್ನಕ್ ಅಂದ್ರೆ ಅಂಜಲ್ ಎಲ್ಲ ತಿನ್ನಕ್ ಹೋಗ್ಬಾರ್ದು, ಬೋನ್ಲೆಸ್ ಫಿಶ್ ಮೆಜಾರಿಟಿ ತಿನ್ನಕ್ ಹೋಗ್ಬಾರ್ದು ಅಲ್ವರ. ಸರಿ, ಏನಕ್ಕೆ ಅದಕ್ಕೆ ಇವೆಲ್ಲ ಪಾಠ ಐತೆ ಅಲ್ವರ, ಮನೇಲಿ ಫ್ರೀ ಇದ್ರೆ ಓದಿ ಬರ್ಕೊಳ್ಳಿ ಅಂತೀನಿ. ಲೆವಿಟಿಕಸ್ 11 ಚಾಪ್ಟರ್ ಬರ್ತಾರೆ, ಯಾಜಕ ಕಣ್ಣ 11ನೇ ಅಧ್ಯಾಯದಲ್ಲಿ ಯಾವ ಆಹಾರ ತಿನ್ಬೇಕೋ ಯಾವ ಆಹಾರ ತಿನ್ಬಾರ್ದು ಅಂತ ಅವ್ನು ಪಟ್ಟಿನೇ ಕೊಟ್ಟವ್ರೆ. ಏನಕ್ಕೆ ಅಂತ ನಾವು ಸ್ಟಡಿ ಮಾಡೋಣ ಯೋಚಿಸ್ತಾ ಇದ್ರೆ ಯಾವಾಗ ಅದರ ನೋಡಿ. ಅದಕ್ಕೆ ಹೇಳೋದು, ಮೀನ್ಗಳಲ್ಲಿ ಎಂತ ಮೀನು ಇರುತ್ತೆ, ಕೆಟ್ಟ ಮೀನು ಇದೆ ಒಳ್ಳೆ ಮೀನು ಇದೆ. ಇವಾಗ ದಡಕ್ ತಂದ್ಬಿಟ್ಟು ಏಸಕ್ಕೆ ಸೆಂಡ್ ಮಾಡ್ತಾರೆ, ಕೂತ್ಕೊಂಡು ಮೀನ್ಗಳನ್ನ ಸಪ್ರೇಟ್ ಮಾಡಿ ಅದರ ನೋಡಿ. ಯೇಸು ಕ್ರಿಸ್ತು ಯಾವಾಗ ಶಿಷ್ಯನ್ರಿಗಳಿಗೆ ಮೀನ್ ಹಿಡಿಯೋದು ಹೇಳ್ಕೊಟ್ಟಿದಾರ, ಹೇಳಿದಾರಲ್ಲ ಬ್ರದರ್ ಅವರು, ಈ ಕಡೆ ಬಲೆ ಹಾಕು ನಿನ್ಗೆ ಹೆಚ್ಚಾಗಿ ಮೀನ್ ಸಿಗುತ್ತೆ ಅಂತ ಹೇಳ್ತಾರೆ. ವೆರಿ ಗುಡ್, ಎಷ್ಟು ಸತಿ ಹೇಳಿದಾರೆ? ಎರಡ್ ಸರಿ. ವೆರಿ ಗುಡ್. ಮೊದಲನೇ ಸತಿ ಶಿಷ್ಯರನ್ನಾಗಿ ಮಾಡ್ಕೊಂಡಾಗ, ತದನಂತರದಲ್ಲಿ ಅವ್ರ ಪುನರುತ್ಥಾನ ಆದ್ಮೇಲೆ ಇನ್ನೊಂದ್ ಸತಿ ಹೇಳ್ತಾರೆ. ವೆರಿ ಗುಡ್ ಅಲ್ವರ ನೋಡ್ರಿ, ಪುನರುತ್ಥಾನ ಆಮೇಲೆ ಅಂದ್ರೆ ಕ್ರೈಸ್ಟ್ ಮಿನಿಸ್ಟ್ರಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೇಳಿದರೆ, ಕ್ರೈಸ್ಟ್ ಮಿನಿಸ್ಟ್ರಿ ಎಂಡ್ ಅಲ್ಲಿ ಒಂದು ಹೇಳಿದ್ದಾರೆ ಅಲ್ವರ. ಏನಪ್ಪ ಅದು ಅಂದ್ರೆ, ಜೂಯಿಶ್ ಏಜ್ ಹಾರ್ವೆಸ್ಟ್, ಗಾಸ್ಪಲ್ ಏಜ್ ಹಾರ್ವೆಸ್ಟ್ ಅದರ ನೋಡಿ. ಮೊದಲನೇ ಸತಿ ಬಳೆ ಕಿತ್ತೋಯ್ತಾ? ಇಲ್ಲ. ಎರಡನೇ ಸತಿ ಕಿತ್ತೋಯ್ತದೆ ಅದರ? ಮೊದಲನೇ ಸತಿ ಮೀನ್ ಕೌಂಟಿಂಗ್ ಕೊಟ್ಟಿದಾರ? ಇಲ್ಲ. ಎರಡನೇ ಸತಿ ಕೊಟ್ಟವ್ರೆ 153 ದೊಡ್ಡ ಮೀನ್ಗಳು ಅಂತ ಕೊಟ್ಟವ್ರು ಅಂತೀನಿ, ಚಿಕ್ಕ ಚಿಕ್ಕದಲ್ಲ ಅಂದ್ರೆ ಅಲ್ಲಿ ಕೊಟ್ಟವ್ರೆ ಅಲ್ವರ. ಆಮೇಲೆ ಏನಂತ ಓದ್ತಿರಲಿ, ಮೊದಲನೇ ಸತಿಗೆ ಯೇಸು ಕ್ರಿಸ್ತು ದಡಕ್ಕೆ ತಗೊಂಬರ್ಬೇಕ್ರೆ ಯೇಸು ಕ್ರಿಸ್ತು ಅಡಿಗೆ ಇಡ್ಗೆ ಮಾಡ್ಕೊಟ್ಟಿದ್ದೇನಾಯ್ತಾ? ಇಲ್ಲ. ಎರಡನೇ ಸತಿ ಏನ್ ಮಾಡವ್ರೆ, ಅಡಿಗೆ ಮಾಡಿ ಮಾಡಿದ್ದಾರೆ. ಯೇಸು ಕ್ರಿಸ್ತು ದಡದಂತ ಕೂತ್ಕೊಂಡು ಏನ್ ಮಾಡ್ತಾವ್ರ ಅಲ್ಲಿ, ಏನ್ ಮಾಡ್ತಾ ಇದ್ರಲ್ಲಿ, ಏನಂತ ನೋಡ್ತಿರಲಿ, ಒಳ್ಳೆ ಮೀನ್ಗಳನ್ನ ಕೆಟ್ಟ ಮೀನ್ಗಳನ್ನ ಏನ್ ಮಾಡ್ತಾರೆ, ಬೇರೆ ಬೇರೆ
ಮಾಡ್ತಾವ್ರೆ. ಇವರ ಇವಾಗ ಯೇಸು ಕ್ರಿಸ್ತು ಅಡಿಗೆ ಮಾಡಿದ್ರೆ ಅವರು ಒಳ್ಳೆ ಮೀನನ್ನ ಅಡಿಗೆ ಮಾಡ್ಕೊಡ್ತಾರ ಇಲ್ಲ ಕೆಟ್ಟ ಮೀನನ್ನ ಅಡಿಗೆ ಮಾಡ್ಕೊಡ್ತಾರ? ಒಳ್ಳೆ ಮೀನನ್ನ ಅಡಿಗೆ ಮಾಡಿ ಶಿಷ್ಯನ್ರು ಬರೋದಕ್ಕಿಂತ ಮುಂಚೆನೆ ಯೇಸು ಕ್ರಿಸ್ತು ಕಾದ್ಕೊಂಡು ಕೂತ್ಕೊಂಡು ಏನ್ ರೆಡಿ ಮಾಡಿ ಇಟ್ಟಿದ್ರು ಅವ್ರಿಗೆ? ರೊಟ್ಟಿ, ಬ್ರೆಡ್ ಮತ್ತೆ ಫಿಶ್, ಒಳ್ಳೆ ಫುಡ್. ಆಹಾ, ಏನ್ರಿ ಸ್ವಿಮ್ಮಿಂಗ್ ಗಿಮಿಂಗ್ ಮಾಡ್ಕೊಂಡ್ ಬಂದು ದಡದಂತ ಕೂತ್ಕೊಂಡ್ರೆ ಬಿಸಿ ಬಿಸಿಯಾಗಿ ಯಾರೋ ಇತರ ಫಿಶ್ ಮತ್ತೆ ರೊಟ್ಟಿ ಗಿಟ್ಟಿ ಮಾಡ್ಕೊಟ್ರೆ ತಿನ್ನಕ್ ಹೆಂಗಿರ್ತದೆ? ಆ ತರ ನೋಡ್ರಿ ಶಿಷ್ಯನ್ರೆಲ್ಲ ಏನ್ ಮಾಡೋದು, ಆರಾಮ್ಗೆ ಸೂಪರ್ ಆಗಿ ತಿಂದವ್ರೆ. ಅದರ ಇದೇ ತರ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಯೇಸು ಕ್ರಿಸ್ತು ಕೂತ್ಕೊಂಡು ಏನ್ ಮಾಡ್ತಾವ್ರೆ, ಒಳ್ಳೆ ಮೀನ್ಗಳನ್ನ ಕೆಟ್ಟ ಮೀನ್ಗಳನ್ನ ಸಪರೇಟ್ ಮಾಡಿ ನಮ್ಗೆ ಸ್ಟ್ರಾಂಗ್ ಆಗಿರೋಂತ ಫುಡ್ ಏನ್ ಮಾಡ್ತಾರೆ ಇವತ್ತು ಕೊಡ್ತಾವ್ರೆ. ಯೇಸು ಕ್ರಿಸ್ತು ಬಂದ್ಬಿಟ್ಟು ಬರೀ ರೊಟ್ಟಿ ಕೊಟ್ಬಿಟ್ರ, ಕೊಟ್ಟಾಗ ಏನ್ ಕೊಡ್ತಾರೆ ಜೊತೆಗೆ ಮೀನು ಫಿಶ್ ಅಂದ್ರೆ ಏನ್ ಕೊಡಿದಾರೆ, ಗಟ್ಟಿಯಾದ ಆಹಾರ ಮತ್ತೆ ಏನ್ರಿ ಬ್ರೆಡ್ ಕೂಡ. ದೇವ್ರ ವಾಕ್ಯದಲ್ಲಿ ಎಂತ ಆಹಾರ ಕೊಡ್ತಾ ಇದಾರೆ ಯೇಸು ಕ್ರಿಸ್ತು ಅಂತಂದ್ರೆ ಗಟ್ಟಿಯಾದ ಆಹಾರ ನಮ್ಗೆ ಏನ್ ಮಾಡ್ತಾ ಇದಾರೆ ನಮ್ಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡ್ಬೇಕಾರೆ ಹೇಳ್ತಾರೆ ಗಟ್ಟಿಯಾದ ಆಹಾರ ಯಾರಿಗೆ? ಚಾಪ್ಟರ್ ಹೇಳ್ತಾರಲ್ಲ ಲಾಸ್ಟ್ ವರ್ಸ್ ಅಲ್ಲಿ ಪ್ರಾಯಸ್ಥರಿಗೆ. ಅದರ ಗಟ್ಟಿಯಾದ ಆಹಾರ ಏನಾಗ್ರೆ ವಾಕ್ಯ. ಅಲ್ಲ ಕರೆಕ್ಟ್, ಅದ ಲಿಟರಲ್ ಆಗಿ ಹೇಳ್ಬೇಕಾರೆ ಅಲ್ಲಿ ಗಟ್ಟಿಯಾದ ಆಹಾರ ಅಂತ ಹೇಳ್ಬೇಕಾದ್ರೆ ಯಾವ್ದಕ್ಕೆ ಹೇಳ್ತಾರೆ ಅಂದ್ರೆ ಮೀಟ್ ಮಾಂಸ ಕೇಳೋದಲ್ಲಿ ಓಕೆನಾ. ಅದು ಆಕ್ಚುಲಿ ಕನ್ನಡದಲ್ಲಿ ಗಟ್ಟಿಯಾದ ಆಹಾರ ಅಂತ ಬರ್ತಾರೆ, ಇಂಗ್ಲಿಷ್ ಅಲ್ಲಿ ಮೀಟ್ ಅಂತ ಬರ್ತಾರೆ, ಮಾಂಸ ಅಂತಾನೆ ಬರ್ತದೆ. ಕನ್ನಡದಲ್ಲಿ ಮಾಂಸ ಅಂತ ಹಾಕ್ರೆ ಒಂಥರ ಇರ್ತಾ ಬಿಟ್ಟು ಗಟ್ಟಿಯಾದ ಆಹಾರ ಅಂತ ಹಾಕಿದ್ದಾರೆ. ಸೊ ಗಟ್ಟಿಯಾದ ಆಹಾರ ಅಂತ ಏನಂದ್ರೆ ಏನ್ರಿ ಒಳ್ಳೆ ಏನ್ರಿ ಒಂದು ನಾನ್ ವೆಜಿಟೇರಿಯನ್ ಫುಡ್ ಇದ್ದಂಗೆ, ಅದರ ಒಂದು ಮಾಂಸವಾಗಿರೋಂತ ಒಂದು ಪೌಷ್ಟಿಕವಾಗಿರೋಂತ ಆಹಾರ ಅದರ. ಹಂಗಂದ್ರೆ ಸ್ಟ್ರಾಂಗ್ ಆಗಿರೋಂತ ಡಾಕ್ಟ್ರಿನ್ಸ್ ಅದರ, ಒಂದು ಸ್ಟ್ರಾಂಗ್ ಆಗಿರೋಂತ ಫುಡ್, ಒಳ್ಳೆ ಸೂಪರ್ ಆಗಿರೋಂತ ಪಾಠಗಳನ್ನ ಯೇಸು ಕ್ರಿಸ್ತು ಯಾರು ಕೊಡ್ತಾ ಇದಾರೆ ಇವತ್ತು ಶಿಷ್ಯನ್ರಗಳಿಗೆ? ರೊಟ್ಟಿ ಸಮೇತ ರೆಡಿ ಮಾಡಿ ರೆಡಿಮೇಡ್ ಫುಡ್ ಏನ್ ಮಾಡ್ತಾರೆ ಇವತ್ತು ನಮ್ಗೆ ಕೊಡ್ತಾ ಇದಾರೆ. ಅದ್ರ ಅದ್ ನೋಡಿರ್ತೀನಿ ನಾವು ಇಷ್ಟೊಂದೆಲ್ಲ ಸಬ್ಜೆಕ್ಟ್ ಕೇಳಿದಿರಿ ಗೊತ್ತಾ, ಇಷ್ಟೊಂದೆಲ್ಲ ಸಬ್ಜೆಕ್ಟು ನಾವಾಗ ನಾವೇ ಓದಿ ಖುದ್ದಾಗೆ ನಾವಾಗ ನಾವೇ ಕಲ್ಯಂಗ್ ಇದ್ದಿದ್ರೆ ನಾವು ಎಷ್ಟು ವರ್ಷ ತಗೊಂತ ಇದ್ರಿ ಟೈಮು? ಅಷ್ಟೇ ಅಲ್ವರ. ಅದಕ್ಕೆ ದೇವ್ರಿಗೆ ಗೊತ್ತು ಇದೆಲ್ಲ ಇವ್ರು ಅಡಿಗೆ ಮಾಡಕ್ ಬರಲ್ಲಪ್ಪ ಪಾಪ, ಇವರೆಲ್ಲ ಎಳೆ ಮಕ್ಕಳು, ಇವ್ರು ಅಡಿಗೆ ಮಾಡಕ್ ಕಲ್ಸ್ಕೊಡ್ಬೇಕು, ಕಲ್ಸ್ಕೊಟ್ರು ತುಂಬಾ ಕಲಿಯೋದು ತುಂಬಾ ಕಷ್ಟ ಅನ್ಬಿಟ್ಟು ಯೇಸು ಕ್ರಿಸ್ತು ಏನ್ರಿ ದಡಕ್ಕೆ ಬರ್ಬೇಕಾರೆ ಬರೋತ್ತಿಗೆ ಏನ್ ರೆಡಿ ಮಾಡಿಟ್ಟವ್ರೆ, ಸೂಪರ್ ಆಗಿ ಫುಡ್ ಅವರೇ ರೆಡಿ ಮಾಡ್ಕೊಟ್ಟಾರೆ. ಕಂದ ಏನು ಮಾತಾಡಿದೆ ತಗೊಳ್ರಿ ತಿನ್ರಿ. ನಾವೇನ್ ಮಾಡ್ಬೇಕು, ನಮ್ಮ ಟೇಬಲ್ ಏನ್ ಇಟ್ಟವ್ರೆ ಸೂಪರ್ ಆಗಿ ಒಂದು ಸ್ಪಿರಿಚುವಲ್ ಫುಡ್ ಇಟ್ಟವ್ರೆ. ನಾವೇನ್ ಮಾಡ್ಬೇಕು, ಈ ಫುಡ್ನ ತಗೊಂಡು ತಿಂದ್ರೆ ಜೀರ್ಣ ಮಾಡ್ಕೊಂಡ್ರೆ ಸಾಕು ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಅದಕ್ಕೆ ಏನಂತ ನೋಡ್ತೀರಿ, ಇವೆಲ್ಲ ಎಲ್ಲಪ್ಪ ಬಂತು ಫಾಸ್ಟ್ ಡಾಕ್ಟ್ರಿನ್ಸ್ ಅಂದ್ರೆ ಈ ಒಂದು ಕಾಲದಲ್ಲಿ ಏನಾಯ್ತಂತೆ, ಡಾರ್ಕ್ ಏಜಸ್ ಅದರ ಆ ಒಂದು ಏನಂತಾರೆ ಒಂದು ಕತ್ತಲಿನ ಕಾಲದಲ್ಲಿ ಏನಾಗಿದ್ದು ಬಂದಿದ್ದು. ಅದಕ್ಕೆ ಕ್ರೈಸ್ಟ್ ಏನ್ ಮಾಡ್ತಾರೆ ಇವಾಗ ಕೂತ್ಕೊಂಡು ಇದನ್ನೆಲ್ಲ ಕಳಂಕಗಳನ್ನ ತೆಗದಿ 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 ಪ್ಯೂರಿಫಿಕೇಶನ್ ಮಾಡೋ ಕೆಲಸ ಯಾರ್ದು? ಕ್ರೈಸ್ಟ್ ನೋಡಿ. ಅದಕ್ಕೆ ಮಲಕ್ಯ ಮಲಾಕಿ ಮಲಾಕಿ ಚಾಪ್ಟರ್ ತ್ರೀ ಮಲಾಕಿ ಚಾಪ್ಟರ್ ತ್ರೀ ವರ್ಸಸ್ ಒನ್ ಇಂದ ಹಿಡ್ದು ವರ್ಸಸ್ ತ್ರೀ. ಇಗೋ ನನ್ನ ದೂತನನ್ನು ಕಳಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಹೆಂಗಂತ ಬರ್ತಾರೆ, ಹಂಬಲಿಸುವಂತ ಕರ್ತನು ಪಕ್ಕನೆ, ಅದೇ ಸಡನ್. ಅದರ ಕ್ರೈಸ್ಟ್ ಹೆಂಗಪ್ಪ ಬರ್ತಾರೆ ಅಂದ್ರೆ ಬತ್ತಾನೇ ಇದಾರೆ ಅಂದ್ರೆ ಕಾಯ್ಕೊಂಡೇ ಕೂತಿರ್ಬೇಕು. ಇಲ್ಲಿ ಹೇಳ್ತಾರೆ ಈ ಶಾಲ್ ಕಮ್ ವೆರಿ ಫಾಸ್ಟ್ ಅನ್ಎಕ್ಸ್ಪೆಕ್ಟೆಡ್. ಯಾವಾಗ ಜನಗಳು ಕ್ರೈಸ್ಟ್ ಎಕ್ಸ್ಪೆಕ್ಟ್ ಮಾಡಲ್ವೋ ಆ ರೀತಿನೇ ಆ ಟೈಮ್ ಅಲ್ಲೇ ಯಾರು ಬರೋದು ಇವಾಗ ಏನಂತಾರೆ ಯೇಸು ಕ್ರಿಸ್ತ ಅದಕ್ಕೆ ಹೇಳ್ತಾರಲ್ಲ ಯಜಮಾನನು ಯಾವಾಗ ಬರ್ತಾರಂತೆ, ಯಾವಾಗ ಬರ್ತಾರ ನಮ್ಗೆ ಗೊತ್ತಿಲ್ದೇನೆ ಏನಾಗಿರ್ಬೇಕು, ಎಚ್ಚರಿಕೆಯಾಗಿ ಇರ್ಬೇಕು ಅಲ್ಲರ. ಅದಕ್ಕೆ ಕ್ರೈಸ್ಟ್ ಏನ್ ಮಾಡ್ತಾರೆ ಅಲ್ಲಿ ಸಡನ್ ಆಗಿ ಬರ್ತಾರೆ ಅಂತ ಬಂದ್ಬಿಟ್ಟು ಏನ್ ಮಾಡ್ತಾರೆ ನೆಕ್ಸ್ಟ್? ಆಹಾ, ನಿಮಗೆ ಇಷ್ಟವಾದ ಒಡಂಬಡಿಕೆಯ ದೂತನು ಐತರು ತಾನೆ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅದೇನಾ ಬ್ರದರ್? ಓದಿ 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 ಸರ್. ಆತನು ಬರುವ ದಿನವನ್ನು ಯಾರು ತಾಳರು, ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೆ ಏನಾಗಿದಾರಂತೆ ಸಮಾನನಾಗಿದ್ರೆ. ಅದರ ಯೇಸು ಕ್ರಿಸ್ತನ ಯಾವ ತರ ಕಂಪೇರ್ ಮಾಡ್ತಾರೆ ಅಂತೀನಿ, ಅವ್ರು ಬಂದಿದ ತಕ್ಷಣನೇ ಅವ್ರು ಯಾವ ತರ ಒಂದು ಪವರ್ ಇಂದ ಬರ್ತಾರೆ ಅಂತಂದ್ರೆ ಏನ್ರಿ ರಿಫೈನಸ್ ಫೈರ್. ಅದರ ಇವಾಗ ರಿಫೈನಸ್ ಫೈರ್ ಅಂತಂದ್ರೆ ಒಂದು ಭಯಂಕರವಾಗಿರೋಂತ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡಿ
ಗೋಲ್ಡ್ ನ ಪ್ಯೂರಿಫೈ ಮಾಡ್ತಾರೆ ಅಕ್ಕ ಸಾಲಿಗ, ಕರೆಕ್ಟಾ? ಅವನು ಅಕ್ಕ ಸಾಲಿಗ ಪುಟಕ್ಕೆ ಹಾಕಲ್ಪಡುವುದು, ಕರೆಕ್ಟ್ ಅಲ್ಲರ? ನಮ್ಮ ವಿಶ್ವಾಸ ಏನ್ ಮಾಡ್ತಾರೆ ಪುಟಕ್ಕೆ ಹಾಕ್ತಾರೆ ಗೊತ್ತಾ? ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಕೂತ್ಕೊಂಡು ಬೆಂಕಿನ 2500 degrees ಸೆಲ್ಸಿಯಸ್ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡ್ತಾರೆ. ಅವಾಗ ಏನಾಗ್ತಾರೆ ಸೆಲ್ಸಿಯಸ್ ಅಲ್ಲಿ ಹೀಟ್ ಆಗ್ಬೇಕಾದ್ರೆ ನಮ್ಮ ಎಂತ ಕಲ್ಮಶಗಳೇನಾಗ್ತಿಲ್ಲ ಹೊರಗಡೆ ಬರಕ್ಕೆ, ಅಲ್ಲಿ ಶುರು ಆಗ್ತದೆ ಅಲ್ವರ? ಏನಕ್ಕೆ ಬೆಂಕಿಗೆ ಹಾಕೋದು? ಚಿನ್ನನ ನಾಶ ಮಾಡ್ಬೇಕು ಅಂತಲ್ಲ, ಪ್ಯೂರ್ ಗೋಲ್ಡ್ ತೆಗೆದಿಕ್ಕೆ. ಫಸ್ಟ್ ಹೀಟ್ ಮಾಡ್ಬೇಕಾದ್ರೆ ಫಸ್ಟ್ ಬರೋದಿಲ್ಲ ಏನೋ ಕಸ ಗಲೀಜು ಅದರ ಅದನ್ನೇ ಒಳ್ಳೆ ಮೀನು ಕೆಟ್ಟ ಮೀನು ತೆಗೆದಾಗ್ತಾರೆ ನೋಡ್ತೀನಿ. ನಮ್ಮಲ್ಲಿ ಕಲ್ಮಶಗಳು ತೆಗಿತಾರೆ. ನೆಕ್ಸ್ಟ್ ಏನ್ ಸಿಗ್ತಾರೆ? ಪ್ಯೂರ್ ಗೋಲ್ಡ್. ನೆಕ್ಸ್ಟ್ ಹೇಳ್ತಾರೆ ಆಮೇಲೆ ಅಗಸನ ಚೌಳಿ. ಏನು ಅಗಸನ ಚೌಳಿ ಅಂತಂದ್ರೆ ವಾಷಿಂಗ್ ಸೋಡಾ. ದೋಬಿ ಘಾಟಲ್ಲಿ ಬಟ್ಟೆ ಒಗಿತಾರೆ ಗೊತ್ತಾ? ಅದಕ್ಕೇನ್ ಮಾಡ್ತಾರೆ? ವಾಷಿಂಗ್ ಸೋಡಾ ಹಾಕ್ತಾರೆ. ಅದರ ವಾಷಿಂಗ್ ಸೋಡಾ ಹಾಕಿದ್ರೆ ಎಂತ ಗಲೀಜಲ್ಲಿ ಅಂತ ಬಟ್ಟೆಲ್ಲ ಏನಾಗ್ಬೇಕು, ಬಟ್ಟೆ ಏನಬೇಕು, ಕ್ಲಿಯರ್ ಆಗ್ಬೇಕು. ಯೇಸು ಕ್ರಿಸ್ತು ಕೂತ್ಕೊಂಡು ಮಾಡೋಂಥ ಕೆಲಸನ ಏನಂತಂದ್ರೆ ಈ ಕೆಲಸ ಮಾಡ್ತಾರೆ ಅಂತ ನೋಡಿ. ಆಮೇಲೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ, ಹಂಗೆ ಆ ವಚನ ಮುಂದಕ್ಕೆ ಹೋದಿಷ್ಟ ಮಲ್ಕಿಯ 3ನೇ ಅಧ್ಯಾಯ ಎಲ್ಲಿ ನಿಲ್ಸಿದ್ರೆ ಅಲ್ಲಿ ಮುಂದಕ್ಕೆ ಓದಿ. ಬೆಳ್ಳಿಯನ್ನು ಶೋಧಿಸುವ ಅಕ್ಕ ಸಾಲಿಗನಂತೆ ಕುಳಿತು ಲೇವಿ ವಂಶದವರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ನೋಡ್ರ ಶೋಧಿಸೋದು ಇವಾಗ ಯಾವ ಜಾತಿ ಜನಗಳನ್ನ ಶೋಧಿಸ್ತಾರೆ ಯೇಸು ಕ್ರಿಸ್ತು? ಯಾವ ಕ್ಯಾಟಗರಿ ಪೀಪಲ್ ನ? ಲೇವಿಯರು. ಎಸ್, ಲೇವಿಗಳನ್ನೇನೋ ದೇವರ ಕೂಡ ಓದಿದಿರಲ್ವಾ? ಲೇವಿಗಳಿದ್ರು, ಯಾಜಕರಿದ್ರು, ಮಹಾಯಾಜಕರಿದ್ರು, ಮೂರ್ ಕ್ಯಾಟಗರಿ ಅಲ್ವರ? ಅಂದ್ರೆ ಏನ್ ನೋಡ್ತೀರಿ, ಮಹಾಯಾಜಕ ಮಾತ್ರ ಮಹಾಪುರುಷ ಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ಈ ಮಹಾಯಾಜಕ ಕೂಡ ಯಾರು ನೋಡ್ಬೇಕಾರೆ? ಲೇವಿನೇ. ಯಾಜಕ ಕೂಡ ನೋಡ್ಬೇಕಾರೆ ಅವನು ಕೂಡ ಲೇವಿನೇ. ಲೇವಿಯವ್ರನ್ನ ಒಂದು ವಿಶ್ವಾಸದಲ್ಲಿ ಅಂತ ಕ್ರೈಸ್ತವ್ರ ಏನ್ ಮಾಡೋದು, ಶೋಧಿಸ್ ನೋಡೋದು ಅಲ್ಲರ? ಈ ಲೇವಿಗಳಿಗೆ ಮಾತ್ರ ಆ ಅಂಗಳದಲ್ಲಿ ಪ್ರವೇಶ ಮಾಡಕ್ಕೆ ಒಂದು ಅನುಮತಿ ಇತ್ತು. ಅಂದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ, ವಿಶ್ವಾಸದ ಗೋಡೆಯಲ್ಲಿರುವಂತ ಕ್ರೈಸ್ತವ್ರನ್ನ ಏನ್ ಮಾಡೋದು, ಯೇಸುಕ್ರಿಸ್ತ ಫಿಲ್ಟ್ರೇಷನ್ ಮಾಡೋದು. ಅದಕ್ಕೆ ಹೇಳ್ತಲ್ಲ ಒಳ್ಳೆ ಮೀನ್ಗಳು ಕೆಟ್ಟ ಮೀನ್ಗಳನ್ನ ಏನ್ ಮಾಡ್ತಾರೆ, ಪ್ಯೂರಿಫಿಕೇಶನ್ ಮಾಡ್ತಾರೆ. ಅದಕ್ಕೆ ನೋಡ್ತಿಲ್ಲ ಏನ್ ಹೇಳ್ತಾರೆ ಬರ್ತಾರೆ, ಅಸಲು ಇದೆಲ್ಲ ಡಾರ್ಕ್ ಏಜಸ್ ಅಲ್ಲಿ ಏನಾಯ್ತಂತೆ ಇವೆಲ್ಲ ಆಯ್ತು ಅಂತ ಅಂತಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದಾನ ವಾಲ್ಯೂಮ್ ನಲ್ಲಿ. ಯಾರ ಹತ್ರ ವಾಲ್ಯೂಮ್ ಇದೆ? ನಮ್ಮ ಆಂಟಿ, ಆಂಟಿ ವಾಲ್ಯೂಮ್ ಇದೆ ನಿಮ್ಮ ಹತ್ರ? ಪ್ರಭಾ ಆಂಟಿ ವಾಲ್ಯೂಮ್ ಇದೆ ನಿಮ್ಮ ಹತ್ರ? ಆಂಟಿ ಓದ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಗ್ತದ? ಓಕೆ ಆಂಟಿ. ಕಳೆದ 3 ಶತಮಾನಗಳಲ್ಲಿ ಈ ಸುಧಾರಕರ ಅನುಯಾಯಿಗಳ ಆದ ತೊಂದರೆಗಳಿಂದ ಅವರು ಈ ಸುಧಾರಣ ಕಾಲದಲ್ಲಿ ಸೂತ್ರ ರೂಪದಲ್ಲಿ ಜಾರಿಗೆ ತಂದ ವಿಶ್ವಾಸದ ಮತಾಭಿಪ್ರಾಯಗಳನ್ನು ಅಂಗೀಕರಿಸುವುದು ಶ್ರೇಯಸ್ಕರವೆಂದು ಪರಿಗಣಿಸಿ ಅವುಗಳನ್ನು ಮಹಿಮೆ ಪಡಿಸಿದರು ಮತ್ತು ಬೆಳಕಿನೆಡೆಗೆ ಹೆಚ್ಚಿನ ಪ್ರಗತಿಯನ್ನು ಸಂಪ್ರದಾಯವೆಂದು ತಿಳಿದರು. ಇದಕ್ಕೆ ವಿರುದ್ಧವಾಗಿ ಅವರು ಮತ್ತು ನಾವು ಸಹ ಧರ್ಮಕ ಸುಧಾರಕರನ್ನು ಗೌರವಿಸಿ ಅವರ ಸ್ವಾಮಿನಿಷ್ಠೆಯನ್ನು ಸಂತೋಷಪಡಿಸುವಾಗ ಅವರುಗಳು ಸಭೆಯ ಬೆಳಕಲ್ಲ ಮಾರ್ಗದರ್ಶಿಗಳಾಗಿ ಕೊಡಲ್ಪಟ್ಟವರಲ್ಲ, ಹೆಚ್ಚೆಂದರೆ ಸಹಾಯಕರು ಮಾತ್ರ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ದೇವರಿಂದ ನಿಯೋಜಿಸಲ್ಪಟ್ಟ ಮಾರ್ಗದರ್ಶಿಗಳಲ್ಲಿ ಮೊಟ್ಟ ಬದಲು ನಮ್ಮ ಕರ್ತನು ತಾನೇ ಎರಡನೆಯದಾಗಿ ಆತನ ಮೂಲಕ ಸ್ಫೂರ್ತಿಗೊಂಡು ಮಾರ್ಗದರ್ಶನ ಪಡೆದುಕೊಂಡು ಅಪೋಸ್ತಲರು 3ನೇಯದಾಗಿ ಪರಿಶುದ್ಧಾತ್ಮನಿಂದ ಪ್ರೇರಿತರಾಗಿ ನಮ್ಮ ಎಚ್ಚರಿಕೆಗಾಗಿ ಮಾತಾಡಿದ ಮತ್ತು ಬರೆದ ಹಿಂದಿನ ಕಾಲದ ದೇವರ ಪವಿತ್ರ ಜನರು. ನಿಜವಾದ ಬೆಳಕಿನ ಕ್ಷಣಿಕ ದರ್ಶನವನ್ನು ದೇವರು ಅವರಿಗೆ ಮಾಡಿಸಿದರಿಂದ ಧರ್ಮ ಸುಧಾರಕರು ಮತ್ತು ಸುತ್ತಲೂ ಕವಿದಿದ ಅಂಧಕಾರವನ್ನು ಭಾಗಶಃ ಗ್ರಹಿಸಿಕೊಳ್ಳಲು ಮತ್ತು ಅವುಗಳಿಂದ ತಪ್ಪಿಸಿಕೊಂಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖದಲ್ಲಿ ಪ್ರಕಾಶಿಸುವ ದೈವ ಜ್ಞಾನದ ಬೆಳಕಿನ ಕಡೆಗೆ ತಿರುಗಿ ಬರುವ ಸಾಹಸ ಮಾಡಲು ಸಾಧ್ಯವಾಯಿತು. ಇದು ಆತನ ಮತ್ತು ಅಪೋಸ್ತಲರ ಮಾತುಗಳ ಮೂಲಕ ನಮ್ಮ ಕಾಲಿಗೆ ದೀಪವು ಮಾರ್ಗಕ್ಕೆ ಬೆಳಕು ಆಗಿ ಕೊಡಲ್ಪಟ್ಟಿದ್ದು. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನ ಬೆಳಕಿನಂತಿದೆ. ಈಗ ಯಾರಾದರೂ ಕರ್ತನ ಹಿಂಬಾಲಕರಾಗಿದ್ದಲ್ಲಿ ಅವರು ಲಕ್ಷ್ಯ ಕೊಡಬೇಕಾದದೇನೆಂದರೆ ಮೌಖಿಕವಾಗಿ ಮತ್ತು ಮುದ್ರಿತ ಪುಟಗಳ ಮೂಲಕ ಮಾಡಿದ ಮಾನವ ಸಾಧನೆ ಮತ್ತು ಅವರ ಸೇವೆಯನ್ನು ಕಡೆಗಣಿಸದೆ ದೇವರ ವಾಕ್ಯದಲ್ಲಿ ಸ್ಫೂರ್ತಿಗೊಂಡ ಸಂದೇಶಗಳನ್ನು ಮೆಚ್ಚಲು ನೆರವಾಗುವ ಅವರ ಸಹಾಯಗಳನ್ನು ಮಾತ್ರ ಅಂಗೀಕರಿಸಬೇಕು. ಅವರು ಈ ವಾಕ್ಯಾನುಸಾರ ಮಾತಾಡದೆ ಹೋದರೆ ಅದಕ್ಕೆ
ಅವರಲ್ಲಿ ಬೆಳಕಿಲ್ಲ ಬೆಳಕಿಲ್ಲದಿರುವುದೇ ಕಾರಣ. ಓಕೆ, ಥ್ಯಾಂಕ್ ಯು ಆಂಟಿ. ಸದ್ಯ ನೋಡ್ಬೇಕ್ರೆ ಇದೆಲ್ಲ ನೆಕ್ಸ್ಟ್ ಹೆಂಗಪ್ಪ ಇಂಪ್ರೂವ್ ಆಯ್ತು, ಇನ್ನ ಯಾರು ಹೊರಗಡೆ ಬಂದ್ರು ಅಂತ ಹೇಳ್ತಾರೆ. ಅದೇ ಬ್ರದರ್ ಅಸಲ್ ಮಾಡ್ತಾರೆ, ರಿಫಾರ್ಮೇಷನ್ಸ್ ಅನೇಕ ಒಂದು ಕಾರ್ಯಗಳು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಅವರೆಲ್ಲ ಏನಾಗಿದ್ರು ಅಂತಂದ್ರೆ ಒಂದು ಸಭೆಗೆ ಮಾರ್ಗದರ್ಶನ ಕೊಡಕ್ಕೆ ಏನಾಗಿದ್ರು ಅಂದ್ರೆ ದೇವರನ್ನ ಉಪಯೋಗಿಸಿದ್ರು ಅಂತ ಹೇಳ್ತಾ ಇದ್ರು. ಸದ್ಯ ನೋಡ್ಬೇಕ್ರೆ ಸಭೆಗೆ ನಿಜವಾದ ಒಂದು ಬೆಳಕು ಆಕ್ಚುಲಿ ಯಾರಪ್ಪ ಅಂತ ನೋಡ್ತೀವಿ ಅಂದ್ರೆ ನಮ್ಮ ಕರ್ತನಾಗಿರೋಂತ ಏನ್ರಿ ಯೇಸು ಪ್ರಭು ಮುಖ್ಯವಾಗಿ ಏನಾಗಿಂತೆ ಬೆಳಕಾಗಿದ್ದಾರೆ. ಅವನ ನಾವು ಕಟ್ಟಲ್ಪಟ್ಟಿರೋದೇ ಯಾರ ಒಂದು ಅಸ್ಥಿಭಾರದ ಮೇಲೆ ಅಂತ ನೋಡ್ತಿದ್ರೆ ಅಪೋಸ್ತಲರ ಮತ್ತೆ ಪ್ರವಾದಿಗಳೆಂಬತ್ತ ಅಸ್ಥಿಭಾರದ ಮೇಲೆ ಏನಾಗಿದೆ ನಾವು ಕಟ್ಟಲ್ಪಟ್ಟಿದ್ದೀವಿ ಅಂತಂದ್ಬಿಟ್ಟು ಏನಂತಾರೆ ಎಫಿಷಿಯನ್ಸ್ 2:20 ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ ಅಲ್ವಾ. ಅದನ್ನ ನೋಡ್ಬೇಕ್ರೆ ನಮ್ಮ ನಂಬಿಕೆ ಮುಖ್ಯವಾಗಿ ಯೇಸು ಕ್ರಿಸ್ತನ ಒಂದು ವಾಕ್ಯದ ಮೇಲೆ ಏನಾಗಿರ್ಬೇಕು ಇರ್ಬೇಕು. ಅದನ್ನ ನೋಡ್ಬೇಕ್ರೆ ಅನೇಕ ಒಂದು ರಿಫಾರ್ಮೇಷನ್ಸ್ಗಳು ನಡೆದಾವಾಗ ಅನೇಕ ರಿಫಾರ್ಮೇಷನ್ ಮಾಡಿದಂತ ವ್ಯಕ್ತಿಗಳು ಅನೇಕ ಒಂದು ಮಾತುಗಳು ಏನ್ ಮಾಡಿದ್ದಾರೆ ನಮ್ಗೆ ಅಲ್ಲಿ ಹೇಳಿದ್ದಾರೆ ಅಲ್ವಾ. ಆದ್ರೆ ಆ ರಿಫಾರ್ಮೇಷನ್ ನಲ್ಲಿ ನಡೆದಂತ ಅನೇಕ ಒಂದು ರಿಫಾರ್ಮರ್ಸ್ ಕೊಟ್ಟಂತ ಮಾತುಗಳು ಏನ್ರಿ ಸತ್ಯವೇದಕ್ಕೆ ಒಪ್ಪಾಗಿರೋ ಟೈಮಲ್ಲಿ ಮಾತ್ರ ನೋಡಕ್ಕೋ ಅಕ್ಸೆಪ್ಟ್ ಆಗಬೇಕಾಗಿದೆ ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ ನೋಡಿ, ಮಾರ್ಟಿನ್ ಲೂಥರ್ ಏನ್ ಮಾಡಿದ್ರು ರಿಫಾರ್ಮೇಷನ್ ಮಾಡಿದ್ರು, ಅವ್ರ ಸಂಗಡ ಅನೇಕ ಜನಗಳೇನಾದ್ರು ಭಕ್ತಿಗಳು ರಿಫಾರ್ಮೇಷನ್ ಮಾಡಿ ಶುರು ಮಾಡಿದ್ರು. ಅದ್ರ ಯಾವಾಗ ಈ ರಿಫಾರ್ಮೇಷನ್ ಲೀಡರ್ಸ್ ಗಳೆಲ್ಲ ತೀರ್ಕೊಂಡ್ಬಿಟ್ರು ಅವ್ರ ನೆಕ್ಸ್ಟ್ ಇರೋಂತ ಒಂದು ಒಂದು ಅನೇಕ ಸಹೋದರಗಳು ಏನಾಗಿಲ್ಲ ಈ ರಿಫಾರ್ಮೇಷನ್ ಸ್ಪಿರಿಟ್ ಹಂಗೆ ಕಂಟಿನ್ಯೂ ಮಾಡೋಕ್ಕಿಲ್ಲ ಮಾಡಕ್ ಹೋಗಿಲ್ಲ ಅಲ್ವಾರ. ಅದಕ್ಕೆ ನೋಡ್ಬೇಕೇನೆ ಆಯ್ತಂದ್ರೆ ಆಂಟಿ ಕ್ರೈಸ್ಟ್ ಅಂತಂದ್ಬಿಟ್ಟು ಈ ಒಂದು ಪೇಪರ್ಸ್ ಸಿಸ್ಟಮ್ ಅಂತ ನಂಬರು. ಯಾವಾಗ ಈ ರಿಫಾರ್ಮೇಷನ್ಸ್ ಎಲ್ಲ ಮಾರ್ಟಿನ್ ಲೂಥರು ಜಾನ್ ಕ್ಯಾಲ್ವಿನು ಇವರೆಲ್ಲ ತೀರ್ಕೊಂಡ್ಬಿಟ್ರು ಆಟೋಮೆಟಿಕ್ ಆಗಿ ಏನಾಗ್ಬಿಟ್ರು ಕೂಲ್ ಡೌನ್ ಆಗ್ಬಿಟ್ರು. ಕೂಲ್ ಡೌನ್ ಆಗ್ಬಿಟ್ಟು ಏನ್ ಮಾಡ್ಬಿಟ್ರು ಅಂದ್ರೆ ಕ್ಯಾಲ್ವಿನಿಸ್ಟ್ ಅಂತ ಅವ್ರು ಡಿನಾಮಿನೇಷನ್ ಮಾಡ್ಕೊಟ್ರು. ಲೂಥರ್ ಅವ್ರು ಏನ್ ಮಾಡಿದ್ರು ಲೂಥರ್ ಅಂತಂದ್ಬಿಟ್ಟು ಲೂಥರನ್ ಅಂತಂದ್ಬಿಟ್ಟು ಏನ್ ಮಾಡೋದು ಚರ್ಚ್ ಮಾಡ್ಕೊಂಡ್ರು ಅದರ. ಆಮೇಲೆ ಮಿಲ್ಲರ್ ಮುಖಾಂತರ ಓದೋರಲ್ಲ ಏನು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತ ಏನ್ ಮಾಡಿದ್ರು ಅಡ್ವೆಂಟಿಸ್ಟ್ ಮೂವ್ಮೆಂಟ್ ಇಂದ ಬಂದವರೆಲ್ಲ ಏನ್ ಮಾಡಿದ್ರು ಅಡ್ವೆಂಟಿಸ್ಟ್ ಚರ್ಚ್ ಅಂತ ಮಾಡಿದ್ರು ಅಲ್ಲಿ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಈ ರೀತಿ ಏನಾಯ್ತು ಅಂದ್ರೆ ಅವರವರೇ ಒಂದೊಂದು ಗ್ರೂಪ್ ತಾನೇ ಮಾಡಿದ್ರು ಮಾಡ್ಕೊಳಕ್ಕೆ ಶುರು ಮಾಡಿದ್ರು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನಕ್ಕೆ ಇವೆಲ್ಲ ಹಿಂಗಾಯ್ತು ಅಂತಂದ್ರೆ ಏನ್ರಿ ಅವರಲ್ಲಿ ಬೆಳಕು ಇಲ್ಲ ಇದರ ಕಾರಣ ಏನ್ ಬೆಳಕು ಐಸಾಯ 8:20 ಏಷ್ಯಾದಲ್ಲಿ 8:20 ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ದೇವರ ವಾಕ್ಯವನ್ನು ವಿಚಾರಿಸುವ ಅಂದ್ರೆ ಇಂಪಾರ್ಟೆನ್ಸ್ ಫಸ್ಟ್ ಬೈಬಲ್ಗೆ ಕೊಡುವ ಅಂತ ಯಾರು ಹೇಳಲ್ವಾ ಅವ್ರಿಗೆ ಎಂದಿಗೂ ಏನಾಗೋದಿಲ್ಲ ಬೆಳಕಾಗೋದಿಲ್ಲ ಅಂತ ಹೇಳ್ತಾರೆ. ಬೆಳಕಾಗೋದಿಲ್ಲ ಬೆಳಕೇ ಇಲ್ಲ ಅಂತ ಅರ್ಥ ಅದರ. ಸದ್ಯ ನೋಡ್ಬೇಕು ಏನ್ರಿ ನಾವು ದೇವರ ಹಾಕಕ್ಕೆ ಏನಾಗಬೇಕು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳ್ತಾರೆ ಅದರ. ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ಯಾರ ಹತ್ರ ಇದೆ ವಾಲ್ಯೂಮ್ ಪ್ರಕಾಶ್ ಪತ್ರ ವಾಲ್ಯೂಮ್ ಇದೆ ನಿಮ್ಮ ಹತ್ರ ಪ್ರಕಾಶ್ ಬ್ರದರ್ ಇದೀರ ಲೈನ್ ಅಲ್ಲಿ ಓಕೆ ಸಿಸ್ಟರ್ ಇದರ ಬ್ರದರ್ ಓದ್ತಾರ ಆಗ್ತದ ಬ್ರದರ್ ಪಾಸ್ ಮಾಡಿ ಬ್ರದರ್ ಓಕೆ ಬೇರೆ ಯಾರ ಹತ್ರ ವಾಲ್ಯೂಮ್ ಇದೆಯಾ ಪೂರ್ಣಿಮಾ ಸಿಸ್ಟರ್ ವಾಲ್ಯೂಮ್ ಇದೆಯಾ ನಿಮ್ಮ ಹತ್ರ ಬ್ರದರ್ ಮೊಬೈಲ್ ಅಲ್ಲಿ ಕಳ್ಸಿರೋದು ಇದೆ ಬ್ರದರ್ ವಾಲ್ಯೂಮ್ ಇಲ್ಲ ಓದಕ್ಕೆ ಆಗ್ತದ ಪಾಸಿಬಲ್ ಹಾ ಓದ್ತೀನಿ ಬ್ರದರ್ ಪ್ಯಾರಾಗ್ರಾಫ್ ಯಾವ್ದು ಸಿಗ್ತಾ ನಿಮ್ಗೆ ಹಾ ಸಿಕ್ಕಿದೆ ಬ್ರದರ್ ಓಕೆ ದೆನ್ ಕಂಟಿನ್ಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾನವನಾಗುವ ಬಹಳ ಮುನ್ನ ದೇವ ಸೃಷ್ಟಿಯ ಮೂಲವಾಗಿದ್ದನು ಎಂದು ಹಿಂದಿನ ಅಧ್ಯಯನಗಳಲ್ಲಿ ನಾವೀಗಾಗಲೇ ನೋಡಿದ್ದೇವೆ. ದೇವರು ತನ್ನ ಸೃಷ್ಟಿಯ ಪ್ರಗತಿಪರ ಬೆಳವಣಿಗೆಗಳಲ್ಲಿ ತನ್ನ ಪ್ರಿಯ ಕುಮಾರನು ಕೆರೋಬಿಯರು ಸೆರಾಫಿಯರು ಮತ್ತು ದೇವದೂತರುಗಳ ವಿವಿಧ ವರ್ಗದವರು ಇವರ ಜೊತೆಗೂಡಿ ಪೂರೈಸಿದನೆಂದು ನಾವು ನೋಡಿದ್ದೇವೆ. ನಾವು ಈಗಷ್ಟೇ ಈ ಲೋಕದ ಸೃಷ್ಟಿಯ ಪರೀಕ್ಷೆಯನ್ನು ಮಾಡಿ ಮುಗಿಸಿದ್ದೇವೆ ಮತ್ತು ದೈವಿಕ ಪ್ರಕಟಣೆಯ ಬೆಳಕಿನಲ್ಲಿ ನುಡಿದ ಎಲ್ಲಾ ಮಾತುಗಳ ನೆರವೇರಿಕೆಯು ಎಷ್ಟೊಂದು ಭವ್ಯವಾಗಿರುತ್ತದೆ ಎಂದು ನೋಡಿದ್ದೇವೆ. ಆದರೆ ದೇವರ ವಾಕ್ಯವು ನಮಗೆ ಈಗ ಪರಿಶೀಲನೆಯಲ್ಲಿರುವ ನೂತನ ಸೃಷ್ಟಿಯನ್ನು ದೇವದೂತರ ಕ್ರಮಗತಿ ಮತ್ತು ಮನುಷ್ಯರಿಂದ ಭಿನ್ನವಾದುದು ಮತ್ತು ವೈಶಿಷ್ಟ್ಯಪೂರ್ಣವಾದುದೆಂದು ಪರಿಚಯಿಸಿಯದೆ. ಪರಲೋಕದ ತಂದೆಯು ತನ್ನ ಎಲ್ಲಾ ಕಾರ್ಯವು ಸಮರ್ಪಕವಾಗಿದೆ ಎಂದು ತಿಳಿದಿದ್ದು ತನ್ನ ಕಾರ್ಯದ ಎಲ್ಲಾ ಲಕ್ಷಣಗಳಲ್ಲಿ ಅವುಗಳು ಪ್ರತಿ ವರ್ಗದಲ್ಲಿಯೂ ಸಮರ್ಪಕವಾಗಿದೆ ಅಥವಾ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಮಹಾಜುಬಿಲಿಯ ವೇಳೆಗೆ ಎಲ್ಲವೂ ಸಂಪೂರ್ಣವಾಗುತ್ತದೆಂದು ತೃಪ್ತಿಗೊಂಡಿದ್ದಾನೆ. ಹಾಗಾದರೆ ಈ ವಿವಿಧ ವರ್ಗಗಳ ರಚನೆಯು ಸೃಷ್ಟಿಕರ್ತನ ಪಾಲಿಗೆ ಅತೃಪ್ತಿಯನ್ನು ಸೂಚಿಸುವುದಾಗಿದೆ.
ಮತ್ತು ಇದು ಇನ್ನೂ ಉತ್ತಮವಾದವುಗಳನ್ನು ಮಾಡುವ ಪ್ರಯತ್ನವೆಂದು ತಪ್ಪಾಗಿ ತಿಳಿಯಬಾರದು. ಬದಲಾಗಿ ನಾವಿಲ್ಲಿ ದೇವರ ನಾನಾ ಬಗೆಯ ಜ್ಞಾನದ ದೃಷ್ಟಾಂತವನ್ನು ಕಾಣುವವರಾಗಿದ್ದೇವೆ. ಪ್ರಕೃತಿಯಲ್ಲಿ ನಾವು ಕಾಣುವ ವಿವಿಧ ಬಗೆಯ ಹೂವುಗಳು, ಹುಲ್ಲುಗಳು, ಮರಗಳು ಮತ್ತು ವಿವಿಧ ಬಗೆಯ ಪ್ರಾಣಿಗಳು, ಇವುಗಳು ಇದಕ್ಕೆ ಉದಾಹರಣೆಗಳಾಗಿವೆ. ಪ್ರತಿಯೊಂದು ಅದರದರ ಪ್ರಕಾರದಲ್ಲಿ ಸಮಕ್ಷೇತ್ರದಲ್ಲಿ ಸಮರ್ಪಕವಾಗಿವೆ. ರೋಜಾ ಹೂವಿನ ಗಿಡ ಗುಲಾಬಿ ಬಣ್ಣದಿಂದ ವಿವಿಧ ಬಗೆಯ ಗಿಡಗಳಾಗಿ ಮುಂದುವರಿಯುವುದರ ಬಗ್ಗೆ ಅತೃಪ್ತಿ ಇಲ್ಲ. ಬದಲಾಗಿ ವಿವಿಧ ಬಗೆಯ ಸ್ವರೂಪಗಳು ಮತ್ತು ವಾಸನೆಗಳು ನಮಗೆ ದೇವರ ಮನಸ್ಸಿನ ಉದ್ದ, ಅಗಲ, ಎತ್ತರ ಮತ್ತು ಆಳದ ಸುಳುವನ್ನು ನೀಡುತ್ತದೆ. ಸಾಮರಸ್ಯದಲ್ಲಿ ವೈವಿಧ್ಯತೆ, ವಿವಿಧ ಸ್ವರೂಪದಲ್ಲಿ, ವಿನ್ಯಾಸಗಳಲ್ಲಿ ಮತ್ತು ಬಣ್ಣಗಳಲ್ಲಿ ಸೌಂದರ್ಯ ಮತ್ತು ಸಮರ್ಪಕತೆಯು ಕೇಳಿ ಬರುತ್ತದೆ. ಅದೇ ರೀತಿಯಲ್ಲಿ ಬುದ್ಧಿವಂತ ಸೃಷ್ಟಿಕೃತಿಗಳಲ್ಲಿ, ವಿವಿಧ ಸಮಕ್ಷೇತ್ರಗಳಲ್ಲಿ, ದೇವಕುಮಾರರುಗಳಾದ ವ್ಯಕ್ತಿಗಳಲ್ಲಿಯೂ ಸಹ. ಓಕೆ, ಥ್ಯಾಂಕ್ ಯು ಸರ್. ಅದಕ್ಕೆ ಕರ್ತಲಿ ಪ್ರೀತಿ ಅಂತ ಸೋದರಸರ್ಗಳು ನೋಡ್ಬೇಕಂದ್ರೆ ನಾವು ಏನ್ ಮಾಡಿದ್ರಿ, ಆಲ್ರೆಡಿ ಸೃಷ್ಟಿ ದಿನಗಳ ಬಗ್ಗೆ ನಾವು ಓದಿದ್ರಿ. ಅದರ ದೇವ್ರ ಏನ್ ಮಾಡಿದ್ರೆ ಸೃಷ್ಟಿಯ ದಿನಗಳಲ್ಲಿ ಸೃಷ್ಟಿ ಮಾಡಿದ್ರು ಅಂತ ನಾವು ನೋಡ್ತೀರಿ. ಅದು ಮಾತ್ರ ಅಲ್ಲ, ಈ ಒಂದು ಸೃಷ್ಟಿಗಳ ಬಗ್ಗೆ ಕೂಡ ನಾವು ಓದ್ಬೇಕಾದ್ರೆ ಇನ್ನೊಂದು ಮುಖ್ಯವಾಗಿರೋ ಸೃಷ್ಟಿ ಬಗ್ಗೆ ಕೂಡ ನಾವು ಆಡಿ ನಾವು ಏನ್ ಮಾಡಿದ್ರಿ, ಓದಿದ್ರಿ. ಅದರ ಯಾರಪ್ಪ ಅಂತಂದ್ರೆ ದೇವರ ಒಂದು ಸೃಷ್ಟಿಗಳಲ್ಲಿ ಪ್ರಥಮ ಯಾರು? ಯೇಸು ಕ್ರಿಸ್ತ. ವೆರಿ ಗುಡ್. ಅದರ ಯೇಸು ಕ್ರಿಸ್ತನೇ ಏನಂತಾರೆ ಎಲ್ಲ. ಎಸ್, ವೆರಿ ಗುಡ್. ಪ್ರಥಮ ಅದರ ಎಲ್ಲವನ್ನು ಆತನಿಗೋಸ್ಕರನೇ, ಆತನ ಮುಖಾಂತರನೇ ಏನ್ ಮಾಡಿದ್ರು ದೇವರು, ಆತನಿಗಾಗಿಯೇ ಏನ್ ಮಾಡಿದ್ರು ಎಲ್ಲಾನು ಸೃಷ್ಟಿ ಮಾಡಿದೆ ನೋಡ್ತಾ. ಅಂದ್ರೆ ದೇವರ ಸೃಷ್ಟಿಯಲ್ಲಿ ಪ್ರಥಮ ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತನು ಅಂತ ನೋಡ್ತೀರಿ. ಅದರ ಹಂಗಿರ್ಬೇಕಾದ್ರೆ ಈ ಒಂದು ಸೃಷ್ಟಿ ಕೂಡ ಏನಾಗಿದೆ ಇದೆ ಅದರ ಇದ್ರ ಜೊತೆಗೆ ದೇವರು ಏನ್ ಮಾಡಿದ್ರೆ ಅನೇಕ ಒಂದು ದೂತ್ರಗಳ ಒಂದು ಏನ್ ಮಾಡಿದ್ರು ಸೃಷ್ಟಿ ಕೂಡ ಏನ್ ಮಾಡಿದ್ದಾರೆ ದೇವರು ಮಾಡಿದ್ದಾರೆ. ಅದರ ಸೊ ಏನಕ್ಕೆ ದೇವರು ಬಂದ್ಬಿಟ್ಟು ಇಷ್ಟೊಂದು ವಿಭಿನ್ನವಾಗಿರುವಂತಹ ಸೃಷ್ಟಿಗಳನ್ನ ಮಾಡಿದ್ರು? ಅದರ ಉದಾಹರಣೆ ನೋಡ್ಬೇಕ ನೋಡಿ. ಇವಾಗ ದೇವದೂತರುಗಳು ಏನಿದೆ, ಕ್ಯಾಟಗರಿಗಳಿದೆ, ನಮ್ಗೆ ಚೆನ್ನಾಗಿ ಗೊತ್ತಲ್ಲ. ದೇವದೂತರು ಅಂತ ಹೇಳ್ಬೇಕಾದ್ರೆ ಎಲ್ಲ ಏಂಜಲ್ಸಲ್ಲಿ ಹಯಾರಿಕೆ ಇದೆ. ಏನಿದೆ, ಕೆರೂಬ್ಗಳಿದ್ದಾರೆ, ಸೆರಾಫ್ಗಳಿದ್ದಾರೆ, ಆಮೇಲೆ ಉದಯ ನಕ್ಷತ್ರಗಳಿದ್ದಾರೆ, ಆಮೇಲೆ ಪ್ರಧಾನ ದೂತರಿದ್ದಾರೆ. ಅದರ ಇವೆಲ್ಲ ಏನ್ ಮಾಡಿದ್ದಾವ ಹಯಾರಿಕೆ ಅಂದ್ರೆ ಏನಂತಾರೆ, ಒಂದು ಕ್ಯಾಟಗರಿಗಳಿದ್ದಾರೆ ಅವರ. ಸರಿ, ಏನಕ್ಕೆ ದೇವ್ರು ಇವೆಲ್ಲ ಮಾಡಿದ್ರು? ಅದೇ ರೀತಿ ನೋಡ್ಬೇಕಾದ್ರೆ ಭೂಮಿಯಲ್ಲಿ ತಗೊಂಡಂದ್ರೆ ದೇವರು ಏನ್ ಮಾಡಿದ್ರೆ ಈ ಹೂವ ಅಂತ ತಗೊಂಡ್ರು, ಇಲ್ಲ ಪ್ರಾಣಿ ಜೀವಿತ ತಗೊಂಡ್ರೆ ಪ್ರಾಣಿಗಳೇನಾಗಿದೆ ವೆರೈಟಿ ವೆರೈಟಿ ಏನಾಗಿದೆ ಮಾಡಿದರೆ. ಯಾಕೆ ಇಷ್ಟೆಲ್ಲ ವೆರೈಟಿ ಮಾಡಿದ್ರು ಅಂತ ಹೇಳ್ಬೇಕಾರೆ, ದೇವ್ರು ಹಂಗೆ ಸೃಷ್ಟಿ ಮಾಡ್ತಾ ಮಾಡ್ತಾ ಯೋ ಇದು ಇದು ಬೇಜಾರಾಗೋಯ್ತು, ಇದು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಇದ್ರಲ್ಲಿ ಏನೋ ಮಾಡಿಫೈ ಮಾಡೋಣ ಅಂತ ಮಾಡಿದ್ರ ಅಂತಂದ್ರೆ ಇಲ್ಲ ಅಲ್ವರ. ಅದೇ ನೋಡ್ಬೇಕಾರೆ ದೂತ್ರಗಳಲ್ಲಿ ಇಷ್ಟೊಂದು ಕ್ಯಾಟಗರಿ ಏನಕ್ಕೆ ಮಾಡಿದ್ದಾರೆ, ಆ ದೂತ್ರಗಳಲ್ಲಿ ಬೇಜಾರಾಗಿ ಅಯ್ಯೋ ಇದು ಸರಿ ಇಲ್ಲ, ಇನ್ನೊಂದು ಚೆನ್ನಾಗಿರೋ ಸೃಷ್ಟಿ ಮಾಡೋಣ ಅಂತಂದ್ಬಿಟ್ಟು ಇನ್ನೊಂದು ಅಪ್ಪರ್ ಗ್ರೇಡ್ ತರ ಸೃಷ್ಟಿ ಮಾಡಿದ್ರ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ರ. ಅದದೇ ಆದಂತ ಸೃಷ್ಟಿಗಳು ಏನಿದೆ ಅಂತೆ, ಒಂದು ಸ್ಪೆಷಾಲಿಟಿ ಏನಾಗಿದೆ ಇದೆ ಅಂತ ಹೇಳಿದ್ರೆ, ಅದಕ್ಕೆ ನೋಡ್ಬೇಕಾರೆ ದೇವರು ಆ ಸೃಷ್ಟಿಗಳನ್ನ ಆ ನೇಚರ್ ಅಲ್ಲಿ ಏನ್ ಮಾಡಿದಾರೆ ಅಂತ ದೇವರು ಅದನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ರ. ಮತ್ತೆ ಏನಕ್ಕೆ ದೇವರು ಇಷ್ಟೊಂದು ವಿಭಿನ್ನವಾಗಿ ಮಾಡಿದ್ದಾರೆ ಅಂತಂದ್ರೆ, ದಟ್ ಶೋಸ್ ಗಾಡ್ಸ್ ವಿಸ್ಡಮ್ ಅಂಡ್ ಗಾಡ್ಸ್ ಲವ್. ಅದರ ಇವಾಗ ಎಕ್ಸಾಂಪಲ್ ಹೇಳ್ತಾರೆ ನೋಡ್ತೀನಿ. ಅದರ ದೇವರು ತನ್ನ ಒಂದು ಪ್ರೀತಿನ ವ್ಯಕ್ತಪಡಿಸೋದಕ್ಕೆ, ತನ್ನ ಜ್ಞಾನನ ವ್ಯಕ್ತಪಡಿಸೋಕೆ ಮಾಡಿದ್ರೆ ಹಲವಾರು ವಿಧವಂತ ಸೃಷ್ಟಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಉದಾಹರಣೆಗೆ ಏನಿಲ್ಲ ಅಂದ್ರೆ ನೋಡಿ, ಇವಾಗ ನಿಮ್ಮ ಮನೆಗೆ ಯಾರು ಬ್ರದರೋ ಸಿಸ್ಟರೋ ಏನ್ರಿ ತುಂಬಾ ಸ್ಪೆಷಲ್ ಆಗಿ ಒಂದಿನ ಬರ್ತಾರೆ ಅಂತಂದ್ರೆ, ನೀವು ನಿಮ್ಮ ಮನೇಲೆಲ್ಲ ಯಾವ ತರ ಒಂದು ಅಡಿಗೆ ಮಾಡ್ಕೊಡ್ತೀರಾ ಅವ್ರಿಗೆ, ಯಾವ ತರ ಅಡಿಗೆ ಮಾಡ್ಕೊಡ್ಬೋದು ಅಂತಂದ್ರೆ, ನಾವು ಸಾಮಾನ್ಯವಾಗಿ ತಿನ್ನಂತ ಅನ್ನ ಸಾಂಬಾರು ಇಲ್ಲ ಅನ್ನ ರಸ ಹಾಕಿ ಕೊಡ್ತೀವಿ ಸರ್ ಅಂತ ನಾವು ಮಾಡ್ತೀರಾ ಅಂತಂದ್ರೆ, ಏನ್ರಿ ಖಂಡಿತವಾಗ ನಾವು ಯಾರು ಮಾಡಕ್ ಹೋಗಲ್ಲ. ನಾವೇನ್ ಮಾಡ್ತೀರಿ, ಎಷ್ಟೇ ಕಷ್ಟದಲ್ಲಿದ್ರೆ ನಮ್ಮ ಸಹೋದರಗಳು ಮನೆಗೆ ಬರ್ತಾರೆ, ನಾವ್ ಏನ್ ಮಾಡ್ತೀರಿ ಆದಷ್ಟು ಚೆನ್ನಾಗಿ ಉಪಚಾರ ಮಾಡಕ್ ಏನ್ ಮಾಡ್ತೀವಿ ನಾವು ಪ್ರಯತ್ನ ಮಾಡ್ತೀರಿ ಅಲ್ವರ. ನಮ್ಗಿರೋ ಸ್ಪೆಷಲ್ ಆಗಿರೋ ಐಟಮ್ ಏನ್ ಮಾಡ್ತೀವಿ ನಾವು ನಾವ್ ಮಾಡ್ತೀರಿ ಅಲ್ವರ. ಸೊ ಏನಕ್ಕೆ ಮಾಡ್ತೀರಿ ಅದನ್ನ, ಏನೋ ನಾವು ಅವ್ರ ಮುಂದೆ ನೋಡ್ಸ್ಕೊಬೇಕು ಅಂತಬಿಟ್ಟು ಮಾಡ್ತೀರಾ ಅಂತಂದ್ರೆ, ಇಲ್ಲ ನಮ್ಮಲ್ಲಿರಂತ ಪ್ರೀತಿ ಏನ್ ಮಾಡೋದು, ನಾವು ವ್ಯಕ್ತಪಡಿಸೋದಕ್ಕೋಸ್ಕರ ಏನ್ ಮಾಡ್ತೀರಿ ಅದನ್ನ, ಅದನ್ನ ಮಾಡ್ತೀರಿ ಅಲ್ವರ. ದಟ್ ಈಸ್ ಅ ಎಕ್ಸ್ಪ್ರೆಷನ್ ಆಫ್ ಲವ್ ಅಲ್ವರ. ಅದೇ ತರ ಏನ್ರಿ ನಮ್ಮ ಮಕ್ಳುಗಳಿಗೆ ಒಂದು ಪ್ರೀತಿ ನೋಡ್ಸ್ಬೇಕ್ರೆ ಯಾವ ತರ ನೋಡ್ತೀರಿ, ಅವ್ರಿಗೆ ಅಡಿಗೆ ಮಾಡ್ಬೇಕ್ರೆ ಯಾವ ತರ ಮಾಡ್ತೀರಿ, ನಾಷ್ಟಕ್ಕೆ ಇಷ್ಟ ಮಾಡ್ಬೇಕಾರೆ ಅವ್ರಿಗೆ ಏನ್ ಇಷ್ಟನ ಏನ್ ಮಾಡ್ತೀರಿ ಅದನ್ನೇ ಮಾಡ್ತೀರಿ. ಯಾಕೆ ಯಾಕೆ ಅಂದ್ರೆ ನಮ್ಮಲ್ಲಿರಂತ ಪ್ರೀತಿ ಏನ್ ಮಾಡೋದು ವ್ಯಕ್ತಪಡಿಸೋದಕ್ಕೆ ಅಲ್ವರ. ಅದೇ ತರ ದೇವರು ತನ್ನ ಮಕ್ಳ ಮೇಲಿರುವಂತ ಪ್ರೀತಿನ ಹೆಂಗಪ್ಪ ವ್ಯಕ್ತಪಡಿಸಿದ್ರೆ, ವೆರೈಟಿ ಆಫ್ ಕ್ರಿಯೇಷನ್ಸ್ ಏನ್ ಮಾಡಿದ್ದಾರೆ ಯೋಚನೆ ಮಾಡಿದ್ದೀನಿ. ದೇವ್ರು ಬಂದ್ಬಿಟ್ಟು ಗಿಡದಲ್ಲಿ ಒಂದೇ ಗಿಡ ಮಾಡ್ಬಿಟ್ಟಿದೆ ಹೆಂಗಿರೋದು, ಮರದಲ್ಲಿ ಬರೀ ಒಂದೇ ಮರಪ್ಪ, ಜಗತ್ತಲ್ಲಿ ಎಲ್ಲಿ ಹೋದ್ರು ಬರೀ ಒಂದೇ ಮರ ಸಿಗ್ಬೇಕು, ಗಿಡ ಅಂದ್ರೆ ಒಂದೇ ಗಿಡ ಸಿಗ್ಬೇಕು, ಹಂಗ್ ಮಾಡಿದ್ರೆ ನಮ್ಗೆ ಹೆಂಗಿರೋದು ಯೋಚನೆ ಮಾಡಿದ್ದೀನಿ, ಸ್ವಲ್ಪ ಯೋಚನೆ ಮಾಡಿದ್ದೀನಿ ಎಷ್ಟು ತಲೆ ಕೆಟ್ಟ ಹೋಗೋದು. ಅದರ ಸೈನ್ಸೇ ಇರ್ತಾ ಇಲ್ಲ ಕ್ಲಾಸ್, ಬಯಾಲಜಿ ಅಂದ್ಬಿಟ್ಟು ಸ್ಟಡಿನೇ ಇರ್ತಾ ಇಲ್ಲ, ಎಷ್ಟು ಬೆಟರ್ ಅಲ್ವಾ. ಓನ್ಲಿ ಒಂದ್ ಸಬ್ಜೆಕ್ಟ್, ಓನ್ಲಿ ಒಂದ್ ಪ್ಲಾಂಟ್, ಅದರ ಒಂದೇ ಟ್ರೀ, ಫ್ರೂಟ್ ಅಲ್ಲಿ ಒಂದೇ ಒಂದು ಫ್ರೂಟ್ ಕೊಟ್ಟಿದ್ರೆ ಹೆಂಗಿರೋದು
ನಮಗೆ ತಿಂದಿ 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 ಏನಾಗ್ಬಿಟ್ಟಿರೋದ ಬೇಜಾರಾಗ್ಬಿಟ್ಟಿರೋದ್ರ ವೆಜಿಟೇಬಲ್ಸ್ ಅಲ್ಲಿ ಒಂದೇ ವೆಜಿಟೇಬಲ್ ಕೊಟ್ಟಿದೆ ಹೇಳ್ತಾಯ್ತು ನಮ್ಗೆ ಯೋಚನೆ ಮಾಡಿರ್ತೀರಿ ಅಲ್ವರ ಏನಾಗ್ಬಿಟ್ಟಿರೋದು ನಮ್ಗೆ ಬೇಜಾರಾಗ್ಬಿಟ್ಟಿರೋದು ಅಲ್ವರ ಅದಕ್ಕೆ ದೇವ್ರ ಏನ್ ಮಾಡೋರೆ ಮನುಷ್ಯನಲ್ಲಿ ಏನ್ ಮಾಡಿದಾರೆ ಮನುಷ್ಯನ್ಗೆ ಏನ್ರಿ ಎಲ್ಲ ಏನಾಗ್ಬೇಕು ಸೂಪರ್ ಆಗಿರ್ಬೇಕು ದೇವ್ರದ ಒಂದು ಜ್ಞಾನ ನಾವ್ ಏನ್ ಮಾಡ್ಲಿ ಇದನ್ನೆಲ್ಲ ಒಂದೊಂದ್ರಲ್ಲಿ ಅವ್ನು ಅಪ್ರಿಷಿಯೇಟ್ ಮಾಡ್ಲಿ ಅಂತ ಏನ್ ಮಾಡಿದ್ರೆ ವೆರೈಟಿ ವೆರೈಟಿ ಥಿಂಗ್ಸ್ ಏನ್ ಮಾಡಿದಾರೆ ಅವರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಯಾವುದೋ ಒಂದು ಸೃಷ್ಟಿಯಲ್ಲಿ ಬೇಜಾರಾಗಿ ಇನ್ನೊಂದು ಸೃಷ್ಟಿ ಮಾಡಿದರೆ ಅಂತಲ್ಲ ಅದರ ತನ್ನ ಪ್ರೀತಿನ ತನ್ನ ಮಕ್ಕಳ ಮೇಲೆ ವ್ಯಕ್ತಪಡಿಸೋಕೆ ಮಾಡೋಂತ ದೇವರು ಈ ತರ ವೆರೈಟಿ ಆಫ್ ಕ್ರಿಯೇಷನ್ಸ್ ಏನ್ ಮಾಡಿದಾರೆ ಮಾಡಿದಾರೆ ಅಂದ್ರೆ ನಾವು ನೋಡ್ತಿರಲ್ಲ ಗ್ರಹಗಳು ಅದರ ಗ್ರಹಗಳಲ್ಲಿ ಎಷ್ಟು ಗ್ರಹಗಳಿದೆ ಅದರ ಎಷ್ಟು ನಕ್ಷತ್ರಗಳಿದೆ ಯಾಕೆ ಇಷ್ಟೆಲ್ಲ ಮಾಡ್ಬೇಕಾದ ದೇವರು ಸುಮ್ಮನೆ ತೆಪ್ಪಗತ್ಲ ಹೋಗ್ಲಿ ಆ ಗ್ರಹದಲ್ಲಿ ಹೆಂಗ್ರಿ ಯಾವ ಮನುಷ್ಯನೂ ಇಲ್ಲ ಏನಕ್ ಬೇಕು ಸುಮ್ಮನೆ ಅವ್ನು ಗ್ರಹ ಭೂಮಿ ಅದೊಂದು ಇಟ್ಬಿಟ್ರೆ ಅದಕ್ಕೊಂದು ಬೇಕಾಗಿತ್ತು ಒಂದು ಸೂರ್ಯ ಅವ್ನು ಇಟ್ಬಿಟ್ರೆ ಸಾಕಲ್ವ ಯಾಕೆ ನಕ್ಷತ್ರಗಳು ಬೇಕಾಗಿತ್ತು ಯಾಕೆಲ್ಲ ಎಷ್ಟು ವ್ಯತ್ಯಾಸವಾಗಿ ಮಾಡವ್ರೆ ಅಂದ್ರೆ ದಿಸ್ ಶೋಸ್ ಗಾಡ್ಸ್ ಲವ್ ಆನ್ ಅಸ್ ಅಲ್ವರ ಅದರಿಂದ ಕರ್ತನಲ್ಲಿ ಪ್ರೀತಿ ಆದ ಸದಸ್ಯರುಗಳೇ ಇದೇ ತರ ಇಷ್ಟೊಂದೆಲ್ಲ ಸೃಷ್ಟಿ ಇರ್ಬೇಕಾರೆ ನೂತನ ಸೃಷ್ಟಿ ಮಾಡೋಂತ ಅವಶ್ಯಕತೆ ಏನೈತೆ ಅಂದ್ರೆ ದಟ್ ಶೋಸ್ ಗಾಡ್ಸ್ ಲವ್ ದೇವರು ತನ್ನ ಪ್ರೀತಿನ ವ್ಯಕ್ತಪಡಿಸೋಕೆ ಮಾಡೋದು ಅಂತೆ ಒಂದು ಸ್ಪೆಷಲ್ ಆಗಿ ಅಂತ ಒಂದು ಸೃಷ್ಟಿ ಮಾಡಿದ್ದಾರೆ ನೂತನ ಸೃಷ್ಟಿ ಅಂತ ಮಾಡಿದ್ರು ಇವಾಗ ಮಾಡಿದ್ರು ಯಾರಿಗೋಸ್ಕರ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಯಾರ ಮೇಲೆ ಪ್ರೀತಿ ಇತ್ತು ಅದರ ಅದನ್ನೆಲ್ಲ ಏನ್ ಮಾಡೋಣ ನೆಕ್ಸ್ಟ್ ವೀಕ್ ಎಲ್ಲ ಏನ್ ಮಾಡೋಣ ನಾವು ಓದೋಣ ಅದರ ನೀವೆಲ್ಲ ಸಾಧ್ಯವಾದ್ರೆ ಫ್ರೀ ಇದ್ರೆ ನಿಮ್ಗೆ PDF ಕಳಿಸಿದೀನಿ ನೀವೇನ್ ಮಾಡಿ ಅದನ್ನ ಅದನ್ನ ನೀವು ಸಾಧ್ಯವಾದ್ರೆ ನೀವೇನ್ ಮಾಡಿ ನೀವು ಓದಿ ಅದರ ನೆಕ್ಸ್ಟ್ ಬರೋಂತ ಒಂದು ಫ್ರೈಡೇ ಎಲ್ಲ ಏನ್ ಮಾಡೋಣ ಈ ಸ್ಟಡಿನ ನಾವು ಕಂಟಿನ್ಯೂ ಮಾಡೋಣ ಓಕೆನ್ರಾ ಆಮೇಲೆ ಈ ವಾರ ಕ್ವಿಜ್ಗೆ ಏನ್ರಿ ಜೆನಿಸಿಸ್ 11th ಚಾಪ್ಟರ್ ಇಂದ ಹಿಡ್ದು ಜೆನಿಸಿಸ್ 20th ಚಾಪ್ಟರ್ಗೂ ಇರ್ತಾರೆ ಆದಿಕಾಂಡ 11th ಅಧ್ಯಾಯದಿಂದ ಆದಿಕಾಂಡ 20th ಅಧ್ಯಾಯದವರೆಗೂ ಸೊ ದಯವಿಟ್ಟು ನೀವೇ ಮಾಡಿ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಬನ್ನಿ ಓಕೆನ್ರಾ ಸರಿ ಯಾರಿಗಾರ ಏನೋ ಡೌಟ್ಸ್ ಇದೆಯಾ ಏನೋ ಪ್ರಶ್ನೆ ಇದೆಯಾ ಇಲ್ಲ ಬರೋದ್ರ ಸರಿ ಯಾರಿಗೂ ಏನೇನು ಡೌಟ್ಸ್ ಇಲ್ವಾ ಏನು ಪ್ರಶ್ನೆ ಇಲ್ವಾ ಸರಿ ಹಂಗಾರೆ ಕೂಟನ ಅಂತ್ಯ ಮಾಡೋಣ ಸರಿ ಹಂಗಾರೆ ನಾವು ಒಂದು ಪ್ರಾರ್ಥನೆ ಮಾಡಿ ಏನು ಮಾಡೋಣ ಈ ಒಂದು ಕೂಟನ ಮುಕ್ತಾಯ ಮಾಡೋಣ ನಿರ್ಮಲಾ ಸರ್ ಒಂದು ಪ್ರಾರ್ಥನೆ ಮಾಡ್ಬೋದಾ ಓಕೆ ಬ್ರದರ್ ಥ್ಯಾಂಕ್ ಯು ಮಾಡ್ತೀನಿ ಬ್ರದರ್ ಓಕೆ ಮಾಡಿ ಇಷ್ಟ ಮಾಡಿ ಥ್ಯಾಂಕ್ ಯು ಭೂಪರ ಲೋಕಗಳನ್ನು ಸೃಷ್ಟಿಸಿದಂತಹ ನಮ್ಮ ಪರಲೋಕದ ತಂದೆಯಾದಂತಹ ದೇವ್ರೆ ಮುಂಜಾನೆಯಲ್ಲಿ ನಾವು ಮೊದಲು ಆಲೋಚನೆಯನ್ನು ಬಯಸುವುದೇನೆಂದ್ರೆ ಕರ್ತನೆ ಯಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯಹೋವನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು ಯಹೋವನಿಗೆ ಹೊತ್ತ ಹರಕೆಯನ್ನು ಆತನ ಎಲ್ಲಾ ಜನಗಳ ಮುಂದೆ ಸಲ್ಲಿಸುವನು ಎಂಬುದಾಗಿ ಕೀರ್ತನೆಗಾರನು ಹಾಡಿ ಹೊಗಳುವಂತೆ ಕರ್ತನೆ ನಾವು ಒಬ್ಬೊಬ್ಬರು ಕರ್ತನೆ ನಿನಗೋಸ್ಕರವಾಗಿ ಸರಳ ಭಾವದಿಂದಲೂ ಎಲ್ಲರೊಂದಿಗೆ ಪ್ರಾಮಾಣಿಕವಾಗಿ ನಿನ್ನ ಸತ್ಯವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಶ್ರಮಿಸುತ್ತಿರುವಾಗ ನಿನ್ನ ಪರಿಶುದ್ಧ ಆತ್ಮನ ಶಕ್ತಿಯ ಮುಖಾಂತರವಾಗಿ ಪ್ರತಿಯೊಬ್ಬೊಬ್ಬರಿಗೂ ಅಪ್ಪ ನಿನ್ನ ಜ್ಞಾನದ ಬೆಳಕನ್ನು ಅನುಗ್ರಹಿಸಿ ಅಪ್ಪ ಸತ್ಯವಾಕ್ಯದಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳಲು ಬೇಕಾದಂತ ಆತ್ಮೀಕ ಬಲಶಕ್ತಿ ತ್ರಾಣಗಳನ್ನು ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸು ಅದಕ್ಕಾಗಿ ಸ್ವಾಮಿ ಕರೆಯಲ್ಪಟ್ಟಂತಹ ನಮ್ಮನ್ನು ಸ್ವಾಮಿ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಅಪ್ಪ ನಿನ್ನ ಬೋಧನೆಗೆ ನಾವು ತಲೆಬಾಗಿದವರಾಗಿ ಕರ್ತನೆ ನಮ್ರತೆಯಿಂದ ನಾವು ನಿನ್ನಲ್ಲಿ ಬೇಡಿಕೊಳ್ಳುವುದೊಂದೇ ಸ್ವಾಮಿ ಎಂತಹ ಶೋಧನೆಗಳು ನಮ್ಮ ಜೀವಿತದಲ್ಲಿ ಎದುರಾದರೂ ಕರ್ತನೆ ನೀನೇ ನಮ್ಮ ನಿರೀಕ್ಷೆಯಾಗಿದ್ದುಕೊಂಡು ಸ್ವಾಮಿ ನೀನೇ ನಮಗೆ ಗುರಾಣಿಯಾಗಿದ್ದುಕೊಂಡು ಮುನ್ನಡೆಸುತ್ತಿ ಎಂಬ ನಂಬಿಕೆಯಲ್ಲಿ ನಡೆಯುವಾಗ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಪ್ಪ ಸ್ವಾಮಿ ಅದಕ್ಕಾಗಿ ಬೋಧನೆ ನಮ್ಮಗೋಸ್ಕರವಾಗಿ ಸತ್ಯವಾಕ್ಯಗಳನ್ನು ಬೋಧಿಸುತ್ತಿರುವಂತಹ ನಿಮ್ಮ ಪ್ರಿಯ ಸೇವಕರನ್ನು ಸ್ವಾಮಿ ನಿಮ್ಮ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇವೆ ಅವರ ಕುಟುಂಬ ವರ್ಗದವರನ್ನು ನಿನ್ನ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇವೆ ಕರ್ತನೆ ಅವ್ರಿಗೆ ಬೇಕಾದಂತ ಇನ್ನೂ ಆತ್ಮಿಕ ಬಲ ಶಕ್ತಿ ತ್ರಾಣವನ್ನು ಹೇರಳವಾಗಿ ಅನುಗ್ರಹಿಸಿ ಅವ್ರು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಕರ್ತನೆ ಅವರಿಗೆ ಸಂಯೋಜಿತವಾದಂತಹ ಸಹಾಯದ ಹಸ್ತವನ್ನು ಅನುಗ್ರಹಿಸಿ ಕೈ ಹಿಡಿದು ಈವರೆಗೂ ಮುನ್ನಡೆಸಿದಂತೆ ಮುಂಬರುವ ದಿನಮಾನಗಳಲ್ಲಿ ಹೆಚ್ಚಾದಂತಹ ಆಶೀರ್ವಾದಗಳಿಂದ ತುಂಬಿಸಿ ಕೈ ಹಿಡಿದು ಮುನ್ನಡೆಸು
ಅದೇ ರೀತಿಯಲ್ಲಿ ನಿನ್ನ ಸತ್ಯವಾಕ್ಯಗಳನ್ನು ಕೇಳಲು ತಲೆಬಾಗಿರತಕ್ಕಂಥ ನಮ್ಮೆಲ್ಲರನ್ನು ಸಹ ನನ್ನ ಸಹೋದರ ಸಹೋದರಿ ಎಲ್ಲರನ್ನೂ ಸಹ ನಿನ್ನ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಸ್ವಾಮಿ. ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಸ್ವಾಮಿ ನಿನಗೋಸ್ಕರವಾಗಿ ಮುಡಿಪಾಗಿಟ್ಟು ನಿನ್ನ ಮುಂದೆ ಪ್ರಾರ್ಥಿಸುತ್ತಾ ಅಡ್ಡಬಿದ್ದು ನಿನ್ನ ವಾಕ್ಯಗಳನ್ನು ಕೇಳುವಂತಹ ದಾಹವುಳ್ಳ ಮನಸ್ಸಿನಲ್ಲಿ ಕುಳಿತಿರುವಾಗ ಕರ್ತನೆ, ಪ್ರತಿಯೊಬ್ಬೊಬ್ಬರ ಮನಸ್ಥಿತಿಗಳನ್ನು ಬಲ್ಲಂತಹ ಪ್ರಭುವೆ, ಪ್ರತಿಯೊಬ್ಬೊಬ್ಬರನ್ನು ಸಹ ನೀನು ಹೇರಳವಾಗಿ ಆಶೀರ್ವಾದ ಮಾಡಿ ಕೈ ಹಿಡಿದು ಮುನ್ನಡೆಸಿ ಇನ್ನು ಹೇರಳವಾದಂತಹ ಆಹಾರವನ್ನು ನಾವು ಸೇವಿಸಲು ಬೇಕಾದಂತಹ ಆಯಸ್ಸು ಆಯುರಾರೋಗ್ಯ ಭಾಗ್ಯವನ್ನು ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸಿದ ಈ ಪಾಲಿಸಿಕೊಟ್ಟು ಸ್ವಾಮಿ ಈ ಮಂದಿಯಲ್ಲಿ ಸ್ವಾಮಿ ನಾವು ಇನ್ನು ಹೆಚ್ಚಾದಂತಹ ರೀತಿಯಲ್ಲಿ ಮಿಂದು ಬೆಳೆಯಲು ಶಕ್ತಿ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿ ಕೈ ಹಿಡಿದು ಮುನ್ನಡೆಸಬೇಕಾಗಿ ಬೇಡ್ಕೊಳ್ತಾ ಇದ್ದೇನೆ. ತದ ರೀತಿಯಲ್ಲಿ ಸ್ವಾಮಿ ಅನೇಕರು ನಿನ್ನ ಸತ್ಯವಾಕ್ಯಗಳನ್ನು ಕೇಳಲು ಅಪ ಆಸಕ್ತರಾಗಿರುವಾಗಲೂ ಸಹ ಕರ್ತನೆ ಅಂತಹವರಿಗೆ ಇಂಥ ಸತ್ಯವಾಕ್ಯಗಳು ದೊರೆಯದೇ ಇದ್ದಂತಹ ಸ್ಥಿತಿಗತಿಗಳಲ್ಲಿಯೂ ಕರ್ತನೆ ಅನೇಕರ ನೀನು ಕರೆಯುವಾಗ ಸ್ವಾಮಿ ಅಂತಹ ಎಲ್ಲಾ ಮಕ್ಕಳು ಸ್ವಾಮಿ ಮಂದೆಗೆ ಸೇರಲು ಬೇಕಾದಂತಹ ನಿನ್ನ ಕರೆಯನ್ನು ಸ್ವಾಮಿ ನಿನ್ನ ಕರೆಗೆ ಹೋಗಡುವಂತಹ ಮನಸ್ಸನ್ನು ಅನುಗ್ರಹಿಸಿದ್ದ ಈ ಪಾಲಿಸಿಕೊಟ್ಟು ಕೈ ಹಿಡಿದು ಮುನ್ನಡೆಸು. ಈ ರಾತ್ರಿ ಈ ದಿನದ ವರೆವಿಗೂ ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿ ಕೈ ಹಿಡಿದು ಮುನ್ನಡೆಸಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಈ ರಾತ್ರಿ ನಾವು ಮಲಗುವಾಗ್ಲೂ ಸಹ ಕರ್ತನೆ ಒಬ್ಬರನ್ನು ನಿನ್ನ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇವೆ. ನಿನ್ನ ಚಿತ್ತವಿದ್ದಲ್ಲಿ ಸ್ವಾಮಿ ನಾಳಿನ ಅನುಭವದಲ್ಲಿ ಮುಂಚಿತವಾಗಿ ಅದನ್ನ ಪಾದ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂತಹ ಕೃಪೆಯನ್ನು ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸಿ ಕೈ ಹಿಡಿದು ಮುನ್ನಡೆಸಬೇಕಾಗಿ ನಜರೀತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆ ದೇವರನ್ನು ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ತಂದೆ ದೇವರೇ. ಆಮೆನ್. 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 ದೇವರು ನಿಮ್ಮನ್ನ ಆಶೀರ್ವದಿಸಲಿ ಎಲ್ಲರನ್ನು. ಗುಡ್ ನೈಟ್. ನಮಸ್ತೆ ಬ್ರದರ್. ಗುಡ್ ನೈಟ್.